ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಅವರ ಅಪ್ಪಣೆಯ ಮೇರೆಗೆ ಒಂದೆರಡು ಮಾತನ್ನು ಆಡುವ ಪ್ರಯತ್ನವನ್ನು ಮಾಡ್ತೇನೆ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ತಮ್ಮಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜಸ್ವರತರೂಪಮಂ. ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂಕಾಮಧೇನವೇ. ಸ್ವಸ್ಥ್ಯಸ್ತು. ಭಗವಂತನ ವಿಶೇಷ ಸನ್ನಿಧಾನ ಹಾಗೂ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ದೇವತೆಗಳು, ದೇವತೆಗಳು ಇದ್ದಂತಹ ಕ್ಷೇತ್ರಗಳನ್ನು ನಾವು ಅಂತರ್ಯಾಮಿ ವಿವಕ್ಷೆಯನ್ನು ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ದೇವರನ್ನು ಚಿಂತನೆ ಮಾಡ್ತೇವೆ. ಪಾಜಕ ಕ್ಷೇತ್ರದ ಚಿಂತನೆಯನ್ನು ಮಾಡ್ತಾ ದುರ್ಗಾದೇವಿಯ ಬಗ್ಗೆ ಹೇಳೋದು. ಮೂರು ದುರ್ಗೆ ಅಂತ, ಜಲದುರ್ಗ, ಗಿರಿದುರ್ಗ, ಸ್ಥಳದುರ್ಗ ಅಂತ ಒಂದು ಮಾತನ್ನು ಕೊಂಡಾಡಿದ್ದಾರೆ. ಹಾಗೆ ಉಂಟಂತಲ್ಲಿ ಪ್ರಲಯೇ ಜಲದುರ್ಗಾಸಿ ಸರ್ಗಾದು ಗಿರಿವಿಸ್ತೃತಿ ಇದಾನೀಂ ಸ್ಥಳದುರ್ಗಾಸಿ ದುರ್ಗಾತ್ವಂ ಸದ್ಗುಣಾರ್ಣವೇ ಅಂತ ವಾದಿರಾಜರ ಒಂದು ಪದ್ಯ. ಪ್ರಳಯ ಕಾಲದಲ್ಲಿ ನೀನು ಜಲವಾಗಿ ಇರ್ತಿ. ಜಲ ಅಂತ ಪುರಂದರದಾಸರ ಕೃತಿಯಲ್ಲಿ ಜಲ ಆದದ್ದು ಭೂ ಶ್ರೀರೂಪ ಅಂತ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಅದೇನಂದರೆ ಮೂರು, ಶ್ರೀಭೂ ದುರ್ಗ, ಶ್ರೀರೂಪ ದೇವರ ಲಕ್ಷ್ಮೀದೇವಿಯ ಆಭರಣಗಳೇ ಜಲರೂಪದಲ್ಲಿ, ಭೂರೂಪ ಆಲದೆಲೆ, ದುರ್ಗಾರೂಪವಾಗಿ ಆಚ್ಛಾದನೆ ಮಾಡಿಕೊಂಡಿರ್ತಾಳೆ ಕತ್ತಲಾಗಿ. ಅತ್ಯಂತ ಅಭೇದ ಇದೆ ಶ್ರೀರೂಪ ಭೂರೂಪದಲ್ಲಿ. ಹಾಗಾಗಿ ಅಂತೂ ಪ್ರಳಯ ಕಾಲದಲ್ಲಿ ನೀನು ಜಲದುರ್ಗೆಯಾಗಿ ಇರ್ತಿ. ಆಮೇಲೆ ಸರ್ಗಾದು ಸೃಷ್ಟಿಯ ಪ್ರಾರಂಭದಲ್ಲಿ ನೀನು ಗಿರಿದುರ್ಗ, ಗಿರಿ ಅಂದರೆ ಎತ್ತರದಲ್ಲಿ ಇರೋದು, ಈಗ ಸ್ಥಳದುರ್ಗೆಯಾಗಿ ನೀನು ಇದೆ ಅಂತ ಅವಳನ್ನು ಕೊಂಡಾಡ್ತಾರೆ. ಇದು ಅಲ್ಲಿ ಮೂರು ದೇವಸ್ಥಾನ ಇದೆಯಂತೆ. ನಾವು ನೋಡಿದ್ದು ತುಂಬ ಕಮ್ಮಿ. ವಾದಿರಾಜರ ಗ್ರಂಥ ನೋಡಿದಾಗ ಬಿಟ್ಟಿದ್ದೆಷ್ಟು ಅನ್ನೋ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಪ್ರಾಯ ಒಂದು ದುರ್ಗಾದೇವಿಯನ್ನು ದುರ್ಗಾ ಬೆಟ್ಟದ ಮೇಲೆ ನಾವು ನೋಡ್ತೇವೆ. ಅದಲ್ಲದೆ ಜಲಗಿರಿ ಸ್ಥಳ ಅಂತ ಮೂರು ಪ್ರದೇಶದಲ್ಲಿ ಕಟೀಲು ಜಲದುರ್ಗ ಅಂತ, ಕಟೀಲಿನಲ್ಲಿ ದುರ್ಗಾದೇವಿ ಲಕ್ಷ್ಮೀದೇವಿ ಅವಳು ಜಲದುರ್ಗೆ ಅಂತ. ಅದಾದ ಮೇಲೆ ಕುಂಜಾರು ಬೆಟ್ಟ, ಕುಂಜಾರು ಬೆಟ್ಟ ಅಂದರೆ ಈ ನಮ್ಮ ಪಾಜಕ ಕ್ಷೇತ್ರದ ಬೆಟ್ಟ, ಅಲ್ಲಿ ಗಿರಿದುರ್ಗ ಬೆಟ್ಟದ ಮೇಲೆ ಇದ್ದಾಳೆ. ಬಪ್ಪನಾಡು ಅಂತ ಅಲ್ಲೇ ಸಮೀಪದಲ್ಲಿ, ಅಲ್ಲಿ ಸ್ಥಳದುರ್ಗ ಅಂತ ಮೂರು ದುರ್ಗೆಯರು ಇದ್ದಾರಂತಲ್ಲಿ. ಮೂರು ದುರ್ಗೆಯರನ್ನು ಯಾರ್ಯಾರು ನೋಡಿರ್ಬೋದು, ನಾನು ನೋಡಿಲ್ಲ. ಇದಾದ ಮೇಲೆ ದುರ್ಗ ಅನ್ನೋ ಶಬ್ದಕ್ಕೆ ಭಾಗವತದಲ್ಲಿ ನಿಷ್ಪತ್ತಿ ಇದೆ, ಅದನ್ನು ವಾದಿರಾದರೆ ಇಲ್ಲಿ ಶ್ಲೋಕ ರೂಪದಲ್ಲಿ ಕೊಡ್ತಾರೆ. ದುರ್ಗ್ನೇಯತ್ವ ದುಃಖದತ್ವ ದುಷ್ಪ್ರಾಪ್ಯತ್ವ ಅತ್ತ ದುರ್ಜನೈಹಿ. ಬಲರಾಮದೇವರನ್ನು ಗರ್ಭದಿಂದ ಎಳಿ ಎಂದಾಗ ದುರ್ಗೇತಿ ಭದ್ರಕಾಲೀತಿ ಅಂತ ಒಂದಿಷ್ಟು ಅವಳಿಗೆ ಹೆಸರನ್ನು ಹೇಳಿದೆ ಭಾಗವತ. ನಿನ್ನನ್ನು ದುರ್ಗಾ ಅಂತ ಕರೀತಾರೆ, ಭದ್ರಕಾಲಿ, ಚಂಡಿಕ ಇವೆಲ್ಲ ಕೃಷ್ಣ ಹೇಳಿದ್ದು. ನೀನು ಹೋಗಿ ಅವನನ್ನು ಎಳೆದು ಇನ್ನೊಂದು ಗರ್ಭದಲ್ಲಿ ಇಡು ಅಂತ. ಆ ದುರ್ಗಾ ಅನ್ನುವ ಪದಕ್ಕೆ ಏನು ಅರ್ಥ ಅಂದರೆ, ಸಾಮಾನ್ಯವಾಗಿ ದುರ್ಗ ಅಂದರೆ ಕೋಟೆ ಅಂತ. ಅದು ಹೌದು, ಯಾರು ಭಗವದ್ಭಕ್ತರೋ ಅವರನ್ನು ಕೋಟೆಯಲ್ಲಿ ಇದ್ದವರು ಹೇಗೆ ಸುರಕ್ಷಿತವಾಗಿರಬೇಕು ಹಾಗೆ ಅವಳು ರಕ್ಷಣೆ ಮಾಡ್ತಾಳೆ ಅಂತ ದುರ್ಗಾ ಶಬ್ದದ ನಿರ್ವಚನ ಹೇಳಿದೆ. ದುರ್ಗ್ನೇಯತ್ವಾತ್, ಪೂರ್ಣ ಪ್ರಮಾಣದಲ್ಲಿ ನಿನ್ನ ಅನುಗ್ರಹ ಇಲ್ಲದೆ, ಅವಳ ಅನುಗ್ರಹ ಇದ್ದರೂ ಪೂರ್ಣ ಪ್ರಮಾಣದಲ್ಲಿ ತಿಳಿಲಿಕ್ಕಾಗಲ್ಲ. ದುರ್ಗ್ನೇಯಳು, ತಿಳಿಲಿಕ್ಕೆ ಅವಳು ಪೂರ್ಣ ಪ್ರಮಾಣದಲ್ಲಿ ಆಗೋದಿಲ್ಲ. ದುಃಖದತ್ವಾತ್, ಅಯೋಗ್ಯರಿಗೆ ದುಃಖವನ್ನು ಕೊಡುವುದರಿಂದ ದುರ್ಗ. ದುಷ್ಪ್ರಾಪ್ಯತ್ವಾಚ ದುರ್ಜನೈಹಿ,
ದುರ್ಜನರಿಂದ ಅವಳು ದುಷ್ಪ್ರಾಪ್ಯಳು, ಹೊಂದಳಿಕೆ ಅಸಾಧ್ಯಳು. ಆ ಮಾತುಗಳನ್ನು ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ ದುರ್ಜನೈಹಿ ಸತಾಂ ಅಭಯಭೂಮಿತ್ವಾತ್, ಸಜ್ಜನರಿಗೆ ನೀನು ಅಭಯಭೂಮಿ, ಇನ್ ಅದರ್ ವರ್ಡ್ಸ್ ಕೋಟೆ ಇದ್ದ ಹಾಗೆ. ಎಲ್ಲಿ ನಾವು ಸುಖವಾಗಿರ್ತೀವಿ? ಕೋಟೆ ಒಳಗೆ. ಇವತ್ತಿನ ಕಾಲದ ಯುದ್ಧ ಅಲ್ಲ, ಅವ ಈಗ ಅಲ್ಲೇ ಮಿಸೈಲ್ ಹಾಕ್ಬೋದು. ಅವತ್ತಿನ ಕಾಲದಲ್ಲಿ ಕೋಟೆಯಲ್ಲಿದ್ದೀವಿ ಅಂದರೆ ನಮಗೆ ಏನು ಯೋಚನೆ ಇಲ್ಲ. ಹಾಗಾದರೆ ಯಾರು ಸಜ್ಜನರೋ ಅವರಿಗೆ ನೀನು ಕೋಟೆಯಂತೆ ರಕ್ಷಣೆ ಮಾಡುವುದರಿಂದ ಸತಾಂ ಅಭಯಭೂಮಿತ್ವಾತೆ ದುರ್ಗಾತ್ವಂ, ಕಡೆಗೆ ನೀನು ಎಲ್ಲರ ಹೃದಯ ಗುಹೆಯಲ್ಲಿ ಇದ್ದದ್ದರಿಂದ ನೀನು ದುರ್ಗಾ. ಹೃದಯ ಗುಹೆಯಲ್ಲಿ ದೇವರಿದ್ದಾನೆ, ವಿಶೇಷವಾಗಿ ಲಕ್ಷ್ಮೀದೇವಿನೂ ಜೊತೆಗಿರ್ತಾಳೆ. ಅದೊಂದು ದೊಡ್ಡ ಅಧಿಕರಣವೇದೆ, ಗುಹಾಂ ಪ್ರವಿಷ್ಟೌ ಆತ್ಮಾನೋಹಿ ತದ್ದರ್ಶನಾತೋಂ ಅಂತ ವೇದವ್ಯಾಸದೇವರ ಸೂತ್ರ. ಕಾಟಕ ಉಪನಿಷತ್ತಿನ ಮಾತೆ ವಿಷಯ ವಾಕ್ಯ. ಅದಕ್ಕೆ ಎರಡು ರೂಪ ಇದೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ ಅಂತ ಕಾಟಕ ಉಪನಿಷತ್ತಿನಲ್ಲಿ ಯಮಧರ್ಮರಾಜ ದೇವರ ಮಾಹಿತಿಯನ್ನು ನಚಿಕೇತನಿಗೆ ಕೊಡೋದು. ಋತಂ ಪಿಬಂತೌ ಋತ, ಋತ ಅಂದರೆ ಸತ್ಕರ್ಮಗಳಿಂದ ಜನಿತವಾದ ಪುಣ್ಯವನ್ನು ಪಿಬಂತೌ, ಅದರ ಮೇಲೆ ತುಂಬ ಭಾರ ಹಾಕಿದ್ದಾರೆ ದ್ವಿವಚನ. ಇಬ್ಬರು ಪಿಬಂತೌ ಅದನ್ನು ಉಣತಾ ಭೋಗ ಮಾಡ್ತಾ. ಸುಕೃತಸ್ಯ ಲೋಕೆ, ಪುಣ್ಯಜನಿತವಾದ ಶರೀರದಲ್ಲಿ. ಸುಕೃತಸ್ಯ ಲೋಕೆ, ಲೋಕ ಅಂದರೆ ಶರೀರ. ಯಾವುದು? ಪುಣ್ಯವಂತರ ಶರೀರ. ಎಲ್ಲ ಶರೀರದಲ್ಲೂ ಇರ್ತಾನೆ, ವಿಶೇಷವಾಗಿ ಅವನು ಭೋಗ ಮಾಡಲಿಕ್ಕೆ ಸಾಧ್ಯ ಇರೋದು ಪುಣ್ಯವಂತರ ಶರೀರದಲ್ಲಿದ್ದು ಪುಣ್ಯರಸವನ್ನು ತಗೋತಾನೆ ಅನ್ನೋದ್ರಲ್ಲಿ ತಾತ್ಪರ್ಯ. ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ, ಅವನು ಹೇಗೆ ಆ ದೇವರು ಅಂದರೆ ಛಾಯಾ ಆತಪ, ಒಬ್ಬರಿಗೆ ನೆರಳು ಇನ್ನೊಬ್ಬರಿಗೆ ಸುಡುಬಿಸಲು. ಆತಪ ಒಳ್ಳೆ ಕಾವು ಕೊಡ್ತಾನೆ. ಅವನನ್ನು ತಿಳಿದರೆ ಅವರನ್ನು ಬ್ರಹ್ಮಜ್ಞಾನಿಗಳು ಅನ್ಬೋದು. ಯಾರಿವರಿಬ್ಬರು ಅಂತ ಪ್ರಶ್ನೆ ಬಂತು. ಹೃದಯ ಗುಹೆಯಲ್ಲಿ ಇರೋ ಇಬ್ಬರು ಯಾರು? ಸಹಜವಾಗಿ ನಾಲ್ಕಾರು ಬಾರಿ ಪುರಾಣ ಕೇಳಿದವರನ್ನು ಕೇಳಿದ್ರೆ ತುಂಬ ಸಲೀಸು. ಒಬ್ಬ ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ, ಪೂರ್ವಪಕ್ಷವೂ ಅದೇ. ಅಲ್ಲ ರೀ, ಪಿಬಂತೌ ಅಂದ ಯಾರಲ್ಲ, ಅಲ್ಲಿ ಇಬ್ಬರು ಅಂತ. ದೇವರು ಅವನೇನು ತಿನ್ನೋ ಪೂರ್ವಪಕ್ಷದಲ್ಲಿ ದೇವರು ತಗೊಳ್ಳೋದಿಲ್ಲಲ್ಲ. ಜೀವ ಮಾಡಿದ ಭೋಗದ ಸಾರವನ್ನು, ಸಾರ ಅಂತ ಅನ್ನೋದು ಬೇಡ, ಸಾರ ತಗೋತಾನೆ, ಸಾರು ಅಂತ ಬೇಕಾದ್ರೆ ಇಟ್ಕೊಂಬೋಣ. ಜೀವನ ಭೋಗವನ್ನು ದೇವರು ತಗೊಳ್ಳೋದಿಲ್ಲಲ್ಲ. ನೀವು ಅಲ್ಲಿ ಪಿಬಂತೌ ಅಂತ ದ್ವಿವಚನೆ ಇದ್ದದ್ದರಿಂದ ಇಬ್ಬರೂ ತಿಂತಾ ಇದ್ದಾರೆ ಅಂತ. ಇಲ್ಲ, ಹಾಗೇನಿಲ್ಲ. ತಿನ್ನುವವರ ಜೊತೆಯಲ್ಲಿ ಇದ್ದರೆ ತಿಂದ ಅನ್ನುವ ವ್ಯವಹಾರ ಉಂಟು. ಕನ್ನಡದಲ್ಲಂತೀವಲ್ಲ, ಈಚಲ ಗಿಡದ ಕೆಳಗೆ ಕುಳಿತುಕೊಂಡು ಕುಳಿತು ಮಜ್ಜಿಗೆ ಕುಡಿದ್ರು ಅದನ್ನು ಶರೆ ಅಂತಾರೆ. ಸಂಸ್ಕೃತದಲ್ಲಿ ಬೇರೆ ರೀತಿಯಿಂದ ಅದನ್ನು ಹೇಳೋದು, ಛತ್ರಿನ್ಯಾಯ ಅಂತ. ಛತ್ರಿಣೋ ಯಾಂತಿ. ಮಳೆ ಈಗೆಲ್ಲ ಬರ್ತಿದೆ ಅಂತ ನಾಲ್ಕೈದು ಜನ ಛತ್ರಿ ಹಿಡ್ಕೊಂಡು ಹೊರಟಿದ್ದು. ಇವ್ರು ಯಾರೋ ಬಂದು ಕೇಳೋದು, ನಿಮ್ಮನೆಯವರೆಲ್ಲಿ? ಅಲ್ಲೇ ಹೊರಟ್ಯಾರು ನೋಡ್ರಿ ಆ ಛತ್ರಿಗಳ ಜೊತೆ ಅಂತ. ನಿಮ್ಮನೆಯವರು ಛತ್ರಿನ ಅಂದರು. ಇಲ್ಲ ಇಲ್ಲ, ಅವರು ಅಛತ್ರಿ, ಛತ್ರಿ ಹಿಡ್ಕೊಂಡಿಲ್ಲ. ಛತ್ರಿ ಹಿಡಿಯದವರ ಜೊತೆಯಲ್ಲಿ ಇದ್ದರೂ ಛತ್ರಿಯನ್ನು ಹಿಡಿದುಕೊಂಡವರ ಜೊತೆಯಲ್ಲಿ ಇದ್ದರೆ ಹೇಗೆ ಔಪಚಾರಿಕವಾಗಿ ಛತ್ರಿನ್ಯಾಯ ಅಂತ ಇದು. ಛತ್ರಿ ಅಛತ್ರಿಗಳು, ಛತ್ರಿ ಹಿಡಿದವರು ಹಿಡಿದೇ ಇದ್ದವರು ಅವರ ಜೊತೆಯಲ್ಲಿ ಹೋದಾಗ ಛತ್ರಿಣೋ ಯಾಂತಿ ಅಂದಂತೆ. ಉಣ್ಣುವವನ ಜೊತೆಯಲ್ಲಿ ಇದ್ದದ್ದರಿಂದ ಉಣದೇ ಇದ್ದ ದೇವರಿಗೂ ಉಂಡ ಅಂತ ಔಪಚಾರಿಕ ವ್ಯವಹಾರ ಅಂತಂದ. ಹಾಗೇನಿಲ್ಲಪ್ಪ, ದೇವರು ಉಣ್ಣೋದಿಲ್ಲ ಅಂದರೆ ಸಿದ್ಧಾಂತವನ್ನು ಮಾಡ್ತಾರೆ. ಇಲ್ಲ ಇಲ್ಲ, ಅಲ್ಲಿ ಹೃದಯ ಗುಹೆಯಲ್ಲಿ ಇದ್ದದ್ದು ಜೀವಾತ್ಮ ಪರಮಾತ್ಮ ಅಲ್ಲ, ಪರಮಾತ್ಮನದೇ ಎರಡು ರೂಪ. ಕಾಟಕ ಉಪನಿಷತ್ ಹೇಳಿದ್ದು, ಆತ್ಮ ಅಂತರಾತ್ಮೇತಿ ಏಕಏವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ಶುಭಂ ಪಿಬತಿ ಕರ್ಮಜಂ ಅಂತ ಶ್ರೀಮದಾಚಾರ್ಯರು ಭಾಷ್ಯವನ್ನು ಬರೆದರು. ಆತ್ಮ ಅಂತರಾತ್ಮ, ಆತ್ಮ ಅನ್ನೋದು ಸ್ವರೂಪ, ಈ ಸ್ಥೂಲದೇಹದ ಹೃದಯದಲ್ಲಿರುವ ರೂಪ. ಸೂಕ್ಷ್ಮದೇಹದ ಹೃದಯದಲ್ಲಿ ಒಂದು ಭಗವದ್ ರೂಪ ಇದೆ, ಅದನ್ನು ಅಂತರಾತ್ಮ ಅಂತ ಕರೆದಿದ್ದಾರೆ. ಅಲ್ಲ, ಅವರು ತಿನ್ನೋದಿಲ್ಲಲ್ಲ, ಯಾರು ಹೇಳಿದ್ದು? ನೀವು ಅಂದ್ಕೊಂಡಿದ್ದೀರಷ್ಟೇ.
ಶುಭಕರ್ಮದ ಶುಭರಸವನ್ನು ಅವನು ತಗೊಳ್ತಾನೆ. ಎಲ್ಲಿ ಪ್ರಮಾಣ ಉಂಟು? ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ಕೃಷ್ಣನೇ ಹೇಳಿದಾನೆ. ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಶುಭರಸವನ್ನು ತಗೋತಾನೆ. ಶುಭಂ ಪಿಬತ್ಯಸೌ ಲೋಕೆ ನಾಶುಭಂ ಸ ಹರಿಪ್ಯಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆ ಕ್ವಚಿತೆ ಅಂತ ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ನಮ್ಮ ನಿಮ್ಮ ಹೃದಯದಲ್ಲಿ, ಇದು ಎಲ್ಲರಲ್ಲೂ, ಯಾರೋ ಒಬ್ಬರಲ್ಲ, ಪ್ರತಿಯೊಬ್ಬನ ಹೃದಯದಲ್ಲೂ ದೇವರು ಆತ್ಮ ಅಂತರಾತ್ಮ ಅಂತ ಇದ್ದಾನೆ. ನಾವು ಏನೇ ಶುಭಕರ್ಮವನ್ನು ಮಾಡಿದರೂ ಅದರ ಸಾರವನ್ನು ದೇವರು ತಗೊಳ್ತಾನೆ. ಅವನು ಯಾವ ತರಹದ ಅಂದರೆ, ನಾ ಶುಭಕರ್ಮ ಮಾಡಿದರೆ ಮಾತ್ರ ಅವನು ಬದುಕ್ತಾನೆ ಅಂತಲ್ಲ, ಅದು ಭ್ರಮೆ ಬೇಡ. ನೀನು ಮಾಡಿದರೆ ನಿನಗೆ ಪುಣ್ಯ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಹೃದಯ ಗುಹೆಯಲ್ಲಿರೋನು ದೇವರೇ ಅಂತ. ಇದರ ಮೇಲೆ ಮತ್ತೆ ಇನ್ನೊಂದು ಕಡೆ ಪ್ರಶ್ನೆ ಇದೆ, ಹೃದಯ ಗುಹೆಯಲ್ಲಿ ಇದು ವಾಯುದೇವರು ಇದಾರಾ ಅಂತ, ಇದಾರೆ ಅಂತಾನೆ. ಘರ್ಮ ಸಮಂತ ತ್ರಿವೃತಂ ವ್ಯಾಪತುಃ ಚಯೋರ್ಜುಷ್ಟಿಂ ಮಾತರಿಶ್ವಾ ಜಗಾಮ. ಈ ಅಪ್ಪ ಅಮ್ಮನ ಸೇವೆ ಮಾಡಲಿಕ್ಕೆ ಮುಖ್ಯ ಪ್ರಾಣದೇವರು ಅಲ್ಲಿ ಕೂತಿಯಾರಂತೆ. ಅಲ್ಲ, ಸ್ವರೂಪ ದೇಹದ ಹೃದಯದಲ್ಲಿ ಇದಾರೆ ಅಂತಾನೆ ವಿಷ್ಣುತೀರ್ಥರು ಅರಣ್ಯಕಾಚಾರ್ಯರು. ಸ್ಥೂಲ ದೇಹದಲ್ಲಿದ್ದೇ ಇದ್ದಾನೆ, ಅದಲ್ಲ, ಸ್ವರೂಪ ದೇಹದ ಹೃದಯದಲ್ಲಿ. ಯಾಕೆಂದರೆ ಸ್ವರೂಪ ದೇಹದ ಅದಕ್ಕೆ ಶ್ವಾಸೋಚ್ಛ್ವಾಸ ಬೇಕಾಗಿಲ್ಲ, ಮುಖ್ಯ ಪ್ರಾಣದೇವರ ವ್ಯಾಪಾರದ ಅನಿವಾರ್ಯತೆ ಇಲ್ಲ. ಇದಾರೆ ಯಾಕೆ? ದೇವರ ಸೇವೆ ಮಾಡಲಿಕ್ಕೆ ಇದಾರೆ ಅಂತ ಧರ್ಮಸೂಕ್ತದ ಮಾತನ್ನು ಹೇಳ್ತಾರೆ. ಇಲ್ಲಿ ಪ್ರಕೃತದಲ್ಲಿ ಎಲ್ಲರ ಹೃದಯದಲ್ಲಿ ಲಕ್ಷ್ಮೀದೇವಿ ಇದ್ದದ್ದರಿಂದ, ನಮ್ಮ ನಿಮ್ಮ ಹೃದಯದಲ್ಲಿ ಜಗದಂಬೆಯು ಪರಮಾತ್ಮ ಇದ್ದದ್ದರಿಂದ ದೇಶತಃ ಕಾಲತಃ ವ್ಯಾಪ್ತಳು. ಇದಾದ ಮೇಲೆ ವಿಶ್ವನಾಥ ಕ್ಷೇತ್ರ ಅಲ್ಲೇ ಸಮೀಪದಲ್ಲಿ ಪಾಜಕ ಕ್ಷೇತ್ರದ ದಕ್ಷಿಣದಲ್ಲಿ ಇದೆ, ಅದನ್ನು ಕೊಂಡಾಡಿದ್ದಾರೆ. ಅದರ ಬಗ್ಗೆ ಹೀಗೊಂದು ಕಥೆಯನ್ನು ಇಲ್ಲಿ ಹೇಳಿದ್ದಾರೆ ವಾದಿರಾಜರು. ಅದನ್ನು ಸೂಚನೆ ಮಾಡಿದ್ದಾರೆ, 5 ಪದ್ಯದಿಂದ ಅಲ್ಲಿರುವ ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಏನಂದರೆ, ಈ ಟೋಟಲ್ಲಾಗೆ ಉಡುಪಿಯಿಂದ 15 ಮೈಲಿ ದೂರ ಆಗ್ನೇಯದಲ್ಲಿದೆ ಅಂತ, ಅದು ಮಂಗಳೂರಿಗೆ ಹೋಗುವ ದಾರಿಯಲ್ಲಿ ಬರುತ್ತೆ ಅಂತ. ಏನಿದು ಪುರಾಣದ ಒಂದು ಪುಟ್ಟ ಕಥೆ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿ ಕುಂದ ಅಂತ ಒಂದು ಕುಲ, ಕುಂದ ಅನ್ನುವ ಒಂದು ವಂಶ, ಆ ಕುಂದ ಅನ್ನೋ ಕುಲದಲ್ಲಿ ಒಬ್ಬ ರಾಜ ಭೂರಿಕೀರ್ತಿ ಅಂತ ಅವನ ಹೆಸರು. ಭೂರಿಕೀರ್ತಿ, ಬಹಳವಾದ ಕೀರ್ತಿ ಉಳ್ಳವನು, ನಿಜವಾಗಲೂ ಅವನು ಬಹಳ ಕೀರ್ತಿ ಉಳ್ಳವನೇ. ಆ ಕುಂದ ಅನ್ನುವ ರಾಜ ಭೂರಿಕೀರ್ತಿ ಅನ್ನೋನು ತನ್ನ ಗ್ರಾಮ ಸಮೀಪಕ್ಕೆ ಒಮ್ಮೆ ಭಾರ್ಗವ ಮುನಿಗಳು ಬಂದ್ರಂತೆ. ಅವನೊಬ್ಬ ಶೂದ್ರ ರಾಜ, ಆದರೂ ಮಹಾಭಗವದ್ ಭಕ್ತ. ತನ್ನ ಗ್ರಾಮದ ಸಮೀಪಕ್ಕೆ ಋಷಿಗಳು ಬಂದರು, ಸಹಜವಾಗಿ ಕರೆದ, ನಮ್ಮೂರಿಗೂ ಬನ್ನಿ, ನೀವು ಬಂದರೆ ಒಳ್ಳೆಯದಾಗತ್ತೆ. ಅವರೇನು ಹೇಳಬೇಕು, ನಾನು ನಿಮ್ಮೂರಿಗೆ ಬರಲ್ಲ, ನಿಮ್ಮೂರಲ್ಲಿ ದೇವಸ್ಥಾನ ಇಲ್ಲ ಅಂತ. ಊರು ಅಂತ ಬೇಕಾದರೆ ದೇವಸ್ಥಾನ ಬೇಕಾಗಿತ್ತಂತೆ. ಎರಡು ನಿಮಿಷ ನಿಲ್ಲತ್ತು, ಸ್ವಲ್ಪ ನಿಲ್ಲತ್ತು. ಸ್ವಲ್ಪ ಕಡಿಮೆ ಆಗತ್ತೆ. ಪ್ರಾರಂಭದಲ್ಲಿ 6 ಓವರು ಸ್ವಲ್ಪ ಫೀಲ್ಡ್ ರಿಸ್ಟ್ರಿಕ್ಷನ್ ಇದ್ದಾಗ ಜೋರಾಗಿ ಹೊಡೆದಾಗೆ ಮಳೆ ಸ್ವಲ್ಪ ಜೋರು ಬಂದು ಆಮೇಲೆ ಕಡಿಮೆ ಆಗತ್ತೆ. ನಮ್ಮೂರಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ. ನಿಮ್ಮ ಊರಿನಲ್ಲಿ ಯಾವ ದೇವಸ್ಥಾನ ಇಲ್ಲ, ನಾನು ಬರೋದಿಲ್ಲ ಅಂದ್ಬಿಟ್ಟು. ಮತ್ತೇನು ಮಾಡೋದು, ಸರಿ ದೇವಾಲಯ ಶೂನ್ಯವಾದ, ನಿನ್ನೂರಿಗೆ ಬರೋದಿಲ್ಲ ಅಂತ ಹೋಗಿಬಿಟ್ಟು. ರಾಜ ಏನು ಮಾಡಿದ, ಅಲ್ಲೇ ಒಬ್ಬ ಬ್ರಾಹ್ಮಣ ಅವರನ್ನು ಕೇಳಿದ. ಆ ಬ್ರಾಹ್ಮಣ ಅವತ್ತಿನ ಕಾಲದಲ್ಲಿ ಹೇಳೋದು ಕಡಂಬಳ್ಳಿತ್ತಾಯ ಅಂತ ಅವನ ವಂಶ ಅಂತ. ಆ ವಂಶದಲ್ಲಿ ಇದ್ದ ಒಬ್ಬ ಯೋಗ್ಯ ಬ್ರಾಹ್ಮಣ ಅವನನ್ನು ಕೇಳಿದ, ನಾವು ಕಾಶಿಗೆ ಹೋಗೋಣ, ರುದ್ರದೇವರನ್ನು ಪ್ರಾರ್ಥನೆ ಮಾಡುವ,
ನೀವು ನಮ್ಮೂರಲ್ಲಿ ಬಂದು ನೆಲೆಸಬೇಕು ಅಂತ. ತುಂಬ ಆಶ್ಚರ್ಯ ಆಗೋದೇನೆಂದರೆ, ನಮ್ಮ ದೇಶದಲ್ಲಿರುವ ದೇವಸ್ಥಾನಗಳ ಹಿನ್ನೆಲೆ ಇಷ್ಟು ಕಷ್ಟ ಇದೆ. ಇವತ್ತು ಯಾವುದೋ ಯಾರೋ ಏನೋ ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಅದಕ್ಕೆ ಭಾರಿ ಭಾರಿ ಅಂತೀವಿ. ಪ್ರಾಚೀನ ದೇವಸ್ಥಾನಗಳ ಹಿನ್ನೆಲೆ, ದೇವಸ್ಥಾನಕ್ಕೆ ಒಬ್ಬ ಋಷಿಗಳನ್ನು ನಮ್ಮೂರಿಗೆ ಬಾ ಅಂದರೆ ನಾ ಬರೋದಿಲ್ಲ, ನಿಮ್ಮೂರಿನಲ್ಲಿ ದೇವಸ್ಥಾನ ಇಲ್ಲ ಅಂತ ಅವ್ರ ಅಂಬಾಣ. ಬಿಟ್ಕೊಳ್ರಿ ಅಂತ ಇವನು ಅನ್ನದೇ, ಏನಾದರೂ ಮಾಡಿ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡುವ, ಯಾವುದೋ ಒಂದು ಮಾಡಬೇಡ, ಹಾಗೆಲ್ಲ ಬೇಡ. ಆ ದೇವರ ಸನ್ನಿಧಾನ ಬರಬೇಕು ಅಂದರೆ ಯಾವ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವೋ ಅವರನ್ನು ಸೇವೆ ಮಾಡಿ ಕೇಳಬೇಕಾಗಿತ್ತಂತೆ. ಕಾಶಿಗೆ ಬಂದರು. ಕಾಶಿಗೆ ಬಂದರು ಅಂದರೆ ಇವತ್ತು ಸುಲಭವಾಗಿ ಫ್ಲೈಟಲ್ಲಿ ಹೋಗಿ ಬರಬಹುದು. ಉಡುಪಿಯಿಂದ ನಡೀತಾ ಕಾಶಿಗೆ ಹೋಗಿದ್ದು. ಕಾಶಿ ವಿಶ್ವೇಶ್ವರನನ್ನು ಪ್ರಾರ್ಥನೆ ಮಾಡಿ, ಏನಪ್ಪ ನಮ್ಮೂರಲ್ಲಿ ಒಂದು ಶಿವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೀವಿ, ನೀನು ಬಂದು ಅಲ್ಲಿ ಸನ್ನಿಧಾನವನ್ನು ಕೊಡ್ತೀಯ, ಸನ್ನಿಹಿತನಾಗ್ತೀಯ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಸರಿ, ವಿಶ್ವನಾಥನನ್ನು ಸೇವನೆ ಮಾಡಿ ಪ್ರಸನ್ನನಾದಾಗ ವಿಶ್ವನಾಥ ಹೇಳ್ದ, ನಿಮ್ಮೂರಲ್ಲಿ ನಾನು ಒಂದು ಕಡೆ ಬರ್ತೇನೆ ಅಂತ. ಆ ಒಂದು ಕಡೆ ಯಾವ ಕಡೆ ಅಂತ ಕೇಳೋದು. ವಿಶ್ವನಾಥ ಹೇಳಂದಂತೆ, ಹುಲಿ ಹಾಗೂ ಹಸು ಜಗಳ ಆಡದೆ ಒಂದು ಸ್ಥಳದಲ್ಲಿ ನಿಮ್ಮೂರಲ್ಲಿ ಇರತ್ತೆ, ಅಲ್ಲಿ ಬರ್ತೀನಿ ಅಂತ. ಇದು ನೋಡಿ, ಹುಲಿ ಹಾಗೂ ಹಸು ಜಗಳ ಆಡದೇ ಇರೋ ಸ್ಥಳ. ಅವನು ನಂಬಿದ, ಇಲ್ಲ ಅಂದಿದ್ದು ಯಾರು ನಂಬ್ತಾ ಇರಲಿಲ್ಲ, ಅದಾಗಲ್ಲ ಬಿಡಲ್ಲ ಹೋಗು ಅಂತ ಇದ್ದು. ಆಗಲಿ ಸ್ವಾಮಿ, ನೀನು ಆಡಿದ ಮೇಲೆ, ಯಾಕೆಂದರೆ ಹುಲಿಗೂ ಮನಪ್ರೇರಣೆ ಮಾಡೋ ನೀನೇ, ಹಸುವಿಗೂ ಮನಪ್ರೇರಣೆ ಮಾಡೋ ನೀನೇ. ನೀನು ಮನಪ್ರೇರಣೆ ಮಾಡಿದೆ ಅಂದರೆ ಎಲ್ಲರೂ ಓಡಾಟ, ವೈರಾಟ, ಕೂಗಾಟ. ದೇವರ ವೇಣುನಾದಕ್ಕೆ ಈ ತಾಕತ್ತಿತ್ತು ಅಂದಾಗ ಮನೋಭಿಮಾನಿ ಮಹಾರುದ್ರ ದೇವರು ಯುದ್ಧವನ್ನು ಮಾಡಿಸದೇನು ಇಡವಲ್ಲರು. ಆಯಿತು ಅಂದರು. ಹುಲಿ ಹಾಗೂ ಹಸು ಜಗಳ ಆಡದೆ ಫ್ರೆಂಡ್ಶಿಪ್ಪಲ್ಲಿರುವಂತಹ ಒಂದು ಸ್ಥಳದಲ್ಲಿ ನಾನು ಬಂದು ಇರ್ತೇನೆ. ಅಲ್ಲಿ ಆ ಸ್ಥಳ ಇತ್ತು, ಅದರ ಹೆಸರು ಮೈಲಾರ ಅಂತ. ಮೈಲಾರ ಅನ್ನುವಂತಹ ಅವನ ಹೆಸರು, ಒಬ್ಬ ಶಿವನ ಅರ್ಚಕ. ಮೈಲಾರ ಅನ್ನುವ ಶಿವನ ಅರ್ಚಕ ಇದ್ದ ಸ್ಥಳದಲ್ಲಿ ಹುಲಿ ಹಾಗೂ ಗೋವುಗಳು ಸ್ನೇಹದಿಂದ ಇದ್ವಂತ. ಆ ಬ್ರಾಹ್ಮಣ ಶುದ್ಧ ಸ್ಥಳದಲ್ಲಿ ಇದ್ದ, ಅಲ್ಲಿ ನಾನು ಬರ್ತೇನೆ ಅಂತ ವರ ಪಡೆದು ಅಲ್ಲಿಗೆ ವಾಪಸ್ ಬಂದರು. ಹಾಗೆ ಆ ಕಾಡಿನ ಮಧ್ಯದಲ್ಲಿ ಲಿಂಗ ಬಂತು, ಸ್ವಯಂ ವ್ಯಕ್ತ. ಆ ಸಂದರ್ಭದಲ್ಲಿ ಒಬ್ಬಳು ಗಿಣ ಕಡಿಯೋಳು, ಅವಳೇನು ಮಾಡಿದಾಳೆ, ಕತ್ತಿಯನ್ನು ಜೋರಾಗಿ ಬೀಸಿದ್ಲು. ಲಿಂಗ ಚೂರು ಬಂದಿತ್ತು, ಲಿಂಗಕ್ಕೆ ಇಟ್ಬಿತ್ತು, ರಕ್ತ ಸುರಿಯಕ್ಕೆ ಶುರು ಆಗೋಯ್ತು. ಅವಳು ಎದೆ ಹೊಡ್ಕೊಂಡು ಓಡಿ ಬಂದ್ಲು. ಎಲ್ಲೋ 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 ಅಂತ. ಎಲ್ಲ ಅಂತ ಅವರ ಮಗನ ಹೆಸರಂತೆ. ಅವನು ಸತ್ತಿದ್ದಂತೆ. ಅವನನ್ನೆಲ್ಲೋ ಹೂತಿದ್ದೆ, ಅದಕ್ಕೆ ಏಟು ಬಿದ್ದು ಎಲ್ಲ ಇನ್ನೂ ಬದುಕಿದಾನೋ ಏನೋ, ಎಲ್ಲ ಎಲ್ಲೋ 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 ಅಂತ ಅವಳು ಓಡಿ ಬಂದಂತೆ. ಹಾಂ, ಎಲ್ಲೋ ಅಂತ ಬಂದಾಗ ಸತ್ತ ಮಗನ ಹೆಸರನ್ನು. ಆದಮೇಲೆ ದೇವರ ಲಿಂಗ ಬಂತು. ಇವತ್ತಿಗೂ ಆ ಲಿಂಗದ ಸ್ವಲ್ಪ ಭಾಗ ಏಟು ಬಿದ್ದಾಗಿದೆ ಅಂತ ಗಂಧ ಇಡ್ತಾರಂತೆ. ರುದ್ರದೇವರಿಗೆ ಆ ಗಂಧವನ್ನು ಸ್ವಲ್ಪ ಇಡ್ತಾರಂತಲ್ಲಿ. ಎಲ್ಲೋ 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 ಅಂತ ಅವಳು ಬಂದದ್ದರಿಂದ ಅವನಿಗೆ ಎಲ್ಲೂರು ಅಂತ ಇವತ್ತು ಪ್ರಸಿದ್ಧ ಅದು. ಎಲ್ಲೂರಿನ ಮಹಾದೇವ ಅಥವಾ ಎಲ್ಲೂರಿನ ಲಿಂಗ, ಅಲ್ಲಿ ಏನಂತಾರೋ ಅವರನ್ನು ಕೇಳೋಣ. ಅಲ್ಲಿ ಹತ್ತಿರ ಇದ್ದವರು ಎಲ್ಲೂರು, ಪಾಜಕದ ಹತ್ತಿರ ಇರುವ ಎಲ್ಲೂರಿನಲ್ಲಿರುವ ಶಿವಲಿಂಗ. ಕಾಶಿಯಿಂದ ದೇವರೇ ತಾನಾಗೆ ವ್ಯಕ್ತನಾಗಿ ಮಹಾರುದ್ರ ದೇವರು ಬಂದದ್ದು. ಇಷ್ಟು ಪವಿತ್ರವಾದದ್ದು. ವಾದಿರಾಜರೇನು ಮಾಡಿದರು, ಮುಂದೆ ಬರುವಂತಹ ಈ ಆಚಾರಗಳಿಗೆಲ್ಲ ಸ್ವಲ್ಪ ಬೇಜಾರಾಗತ್ತೆ ಅಂಥೇಳಿ ಒಂದು ನರಸಿಂಹದೇವರ ಶಾಲಿಗ್ರಾಮವನ್ನು ಇಟ್ಟು, ಇದೊಂದು ರಾಜರು ಮಾಡಿದ್ದು, ಎಂಥ ದೊಡ್ಡ ಕ್ಷೇತ್ರ ನಮ್ಮ ಧರ್ಮಸ್ಥಳದಲ್ಲಿ, ವಾದಿರಾಜ ಸ್ವಾಮಿಗಳು ಒಂದು ಶಾಲಿಗ್ರಾಮ ಇಟ್ಬಿಟ್ರು. ವೈಷ್ಣವ ಕ್ಷೇತ್ರ, ಏ ರುದ್ರದೇವ್ರಿಗೆ ಸಂತೋಷ ಆಗತ್ತೆ, ರುದ್ರಾಂತರ್ಗತನಾದ ನರಸಿಂಹ ಇದ್ರೆ ಅಂತ. ಆ ಪುಣ್ಯಾತ್ಮರು ಇಟ್ಟದ್ದಕ್ಕೆ ಅದು ಏನದು ಮಹಾಪ್ರಸಿದ್ಧಿಯನ್ನು ಹೊಂದಿದೆ. ಮುಂದೆ ವಾದಿರಾಜರು ಬರ್ತಾರೆ ಅಂತ ತಿಳಿದು ಅರ್ಚಕ ಉದ್ದೇಶಪೂರ್ವಕವಾಗಿ ಬಾಗಿಲು ಹಾಕಿದ್ದಂತೆ. ಈ ಎಲ್ಲೂರಿಗೆ ವಾದಿರಾಜರು ಬಂದಾಗ ಬಾಗಿಲು ಹಾಕಿಬಿಟ್ಟಿದ್ದ, ತೆಗೀಲಿಲ್ಲ ಬಾಗಿಲು. ನಾರಾಯಣ ಪಂಡಿತಾಚಾರ್ಯರ ಶಿವಸ್ತುತಿನೂ ಹಾಗೆ ಬಾಗಿಲು ಹಾಕಿದ್ರು. ಅವರು ಸ್ತೋತ್ರ ಮಾಡಿದ ಮೇಲೆ ತಾನಾಗೆ ತೆಕ್ಕೊಳ್ತು ಅಂತ.
ಇವರೇನು ಮಾಡ್ತಾರೆ, ಸ್ತೋತ್ರ ಮಾಡಬೇಕಾದ್ರೆ ಇಲ್ಲೂ ಇದೆ ಅದು, ರಕ್ಷೋಗಣ ಕ್ಷಪಣ ದಕ್ಷ, ರಕ್ಷೋಗಣ ಕ್ಷಪಣ ದಕ್ಷ. ಯಾರು ರಾಕ್ಷಸರಂತೆ ಇವರು ಪ್ರವೃತ್ತಿ ಮಾಡ್ತಾರೆ ಅವರನ್ನು ನಾಶ ಮಾಡೋದ್ರಲ್ಲಿ ನೀನು ದಕ್ಷ ಅಂತ ರುದ್ರದೇವರನ್ನು ಸ್ತೋತ್ರ ಮಾಡಿದಾಗ ಬಾಗಿಲು ತೆಕ್ಕೊಂಡು ರುದ್ರದೇವರಿಗೆ ವಿಶೇಷವಾಗಿ ರುದ್ರದೇವರು ವಾದಿರಾಜರಿಗೆ ದರ್ಶನವನ್ನು ಕೊಟ್ಟು ತಾನಾಗಿಯೇ ದರ್ಶನ ಕೊಟ್ಟು ದೂರದಲ್ಲಿ ನಿಂತು ನೋಡಿದಾಗ ನಂದಿ ಈಶ್ವರನ ದರ್ಶಕ್ಕೆ ಅಡ್ಡಲಾಯಿತು, ಸ್ವಲ್ಪ ಅಡ್ಡ ಇತ್ತು. ವಾದಿರಾಜರು ದೂರ ಇದ್ದರು, ಲಿಂಗ ಕಾಣುವ ಅಂದರೆ ನಂದೀಶ್ವರ ಅಡ್ಡ ಇದ್ದ. ಆಗ ಸುಚಾರು ಕರ್ಣಲಾಂಗೂಲ ನಂದಿಯ ಸ್ತೋತ್ರವನ್ನು ಮಾಡಿದ್ರಂತೆ. ಆ ನಂದಿ ಸ್ವಲ್ಪ ಬಗ್ಗಿ ಕುಳಿತನಂತೆ. ವಾದಿರಾಜರು ಬಂದಾಗ ಸ್ವಲ್ಪ ಸರಿತೀರಾ ಅನ್ನಲಿಲ್ಲ ಅವರು. ಸುಚಾರು, ಒಳ್ಳೆ ಸುಂದರವಾದ ಬಾಲ ತಲೆ ಇರುವ ನಂದೀಶ್ವರ, ಅಲಾಗೆ ಸ್ವಾಮಿ ಅಂತ ಪಕ್ಕಕ್ಕೆ ಹೋದಂತೆ ಸ್ವಲ್ಪ ಬಗ್ಗಿ ಕೂತನಂತೆ. ಏನು ಮಹಿಮೆ ರೀ ಅಂದರೆ, ಈ ಚರಿತ್ರೆಯನ್ನು ತಿಳಿದು ಆ ದೇವರ ದರ್ಶನ ಮಾಡಿದಾಗ ತುಂಬ ಹೆಚ್ಚಿನ ಪುಣ್ಯ ಬರುತ್ತೆ. ಹೀಗಾಗಿ ಆ ನಂದೀಶ್ವರನನ್ನು ಇಲ್ಲಿ ಸ್ತೋತ್ರ ಮಾಡಿದ್ದಾರೆ. ಈಗ ಅಷ್ಟೇ, ಎಷ್ಟೇ ದೂರದಲ್ಲಿ ನಿಂತು ನೋಡಿದರೂ, ಇದೊಂದು ವಿಶೇಷ ಅಂತ, ಎಷ್ಟೇ ದೂರದಲ್ಲಿ ನಿಂತು ನೋಡಿದರೂ ಆ ಲಿಂಗ ಕಾಣತ್ತಂತೆ. ಯಾಕೆ ಅವತ್ತು ಬಗ್ಗಿದ್ದು ಆಮೇಲೆ ತಲೆ ಎತ್ತಿಲ್ಲ, ವಾದಿರಾಜರಿಗೆ ಬಗ್ಗದ, ನಮಗೆ ಯಾಕೆ ಬಗ್ತಾನೆ, ತಿವಿಲಿಕ್ಕೆ ಬರ್ತಾನ. ಗುರುಗಳು ವಿಜ್ಞಾನನಿಧಿ ತೀರ್ಥರು ಸೇಲಂನಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ಯಾರ, ರಾಘವೇಂದ್ರ ಸ್ವಾಮಿಗಳ ವೃಂದಾವನ. ಆ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಹೆಸರು ಕಾಮಧೇನು ಕ್ಷೇತ್ರ ಅಂತ. ಅವರು ಸ್ವಾಮಿಗಳನ್ನು ಕೇಳಬೇಕು, ದೊಡ್ಡ ವೃಂದಾವನ, ಕಾಮಧೇನು ಅಷ್ಟು ಚೆನ್ನಾಗಿರಲಿಲ್ಲ, ಇಷ್ಟೇ ಇಷ್ಟಿತ್ತದು. ಆಮೇಲೆ ಸ್ವಾಮಿಗಳಂದ್ರೆ ನಾ ಪ್ರತಿಷ್ಠಾಪನೆ ಮಾಡಲ್ಲಪ್ಪ, ಇನ್ನೊಂದು ಸರಿಯಾಗಿರೋದು ಮಾಡಿಸು ಅಂತ. ಸ್ವಾಮಿ ತುಂಬ ಖರ್ಚಾಗತ್ತೆ. ಹೌದು, ಖರ್ಚಾದರೂ ಪರವಾಗಿಲ್ಲ, ನೋಡೋರ್ಗದು ಕಾಮಧೇನು ಅನ್ನಿಸ್ಬೇಕೇ ವಿನಃ ಹಂದಿ ಮರಿ ಅನ್ನಿಸ್ಬಾರ್ದು. ಇವತ್ತು ಆಚೆ ಇದೆ ಅದು, ಆ ಕಾಮಧೇನು. ಆಮೇಲೆ ದೊಡ್ಡದು ಮಾಡಿಸಿದ್ರು ತುಂಬ ಚೆನ್ನಾಗಿದೆ. ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನೋಡೋರಿಗೆ ಭಕ್ತಿ ಭಾವ ಬರಬೇಕು. ಏನೋ ಏನೋ ಕಮ್ಮಿಗಿದೆ ಅಂಥೇಳಿ ಯಾವುದೋ ಪುಟ್ಟ ಮರಿಯನ್ನು ತಂದು ಕೂಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಮಾಡಿದರು ಅಂತ. ದೊಡ್ಡ ವೃಂದಾವನ ಅಲ್ಲಿ ಮಹಾಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೇಳ್ತೀವಿ. ಇಲ್ಲಿ ಪ್ರಕೃತದಲ್ಲಿ ವಿಶೇಷವಾಗಿ ನಂದಿ ಬಗ್ಗಿರೋದ್ರಿಂದ ಇಲ್ಲಿಯೂ ಕಾಣುತ್ತೆ. ಲಕ್ಷ್ಮೀನರಸಿಂಹ ಸಜ್ಜನರ ಅನುಗ್ರಹಕ್ಕೋಸ್ಕರ ಲಕ್ಷ್ಮೀನರಸಿಂಹ ಶಾಲಿಗ್ರಾಮವನ್ನು ಸ್ಥಾಪಿಸಿ ಇವತ್ತು ರುದ್ರಾಂತರ್ಗತ ನಾರಸಿಂಹನಿಗೆ ನೈವೇದ್ಯ ಅಂತ ಶಿಷ್ಟರು ಅದನ್ನು ಸ್ವೀಕಾರ ಮಾಡುವ ಪದ್ಧತಿ ಇದೆ ಅಂತಲೂ ಇಲ್ಲಿ ಬರೀತಾರೆ. ಅಂತೂ ಇವತ್ತಿಗೂ ಅಲ್ಲಿ ಉತ್ಸವ ಆದಾಗ ವಾದಿರಾಜರು ಮಾಡಿದ ಈ ಕೆಲವು ಪದ್ಯಗಳನ್ನು ಸ್ತೋತ್ರ ಮಾಡುವ ಪದ್ಧತಿ ಇದೆ ಅಂತ. ವಾದಿರಾಜರು ಇಲ್ಲಿ ಅದನ್ನು ಸ್ತೋತ್ರ ಮಾಡ್ತಾರೆ. ರಕ್ಷೋಗಣ ಕ್ಷಪಣ ದಕ್ಷ ಮಹಾತ್ರಿಕೂ ಮಹಾತ್ರಿಶೂಲಂ ತ್ರಕ್ಷಂಬಲಕ್ಷತನು ಮುಲ್ಲಸ ದಕ್ಷಮಾಲಂ ವೃಕ್ಷಾಗ ಶಿಕ್ಷಣ ವಿಚಕ್ಷಣ ಶಕ್ತಿಯೂತಂ ದಕ್ಷಾದ್ವರಕ್ಷಯ ದಯಮಾಶ್ರಯ ವಿಶ್ವನಾಥಂ. ಇದು ಮೊದಲನೇ ಪದ್ಯ. ವಿಶ್ವನಾಥನನ್ನು ನೋಡಿದ ಬಾಗಿಲು ತೆಗೆಯಲಿಲ್ಲಲ್ಲ. ರಕ್ಷೋಗಣ ಕ್ಷಪಣ, ರಕ್ಷೋಗಣವನ್ನು ನಾಶ ಮಾಡುವುದರಲ್ಲಿ ಮಹಾಸಮರ್ಥನಾದವನು ನೀನು. ಮಹಾ ತ್ರಿಶೂಲವನ್ನು ಧಾರಣೆ ಮಾಡಿದ ತ್ರಕ್ಷ ಮೂರು ಕಣ್ಣುಳ್ಳ ಹೇ ರುದ್ರ, ವಲಕ್ಷ ತನುಮುಲ್ಲಸ ದಕ್ಷಮಾಲಾಂ ವಿಶೇಷವಾಗಿ ಬಿಳಿಯ ಶರೀರವುಳ್ಳಂತಹ ರುದ್ರದೇವರದು, ಉಲ್ಲಸ ದಕ್ಷಮಾಲಾಂ ಜಪಮಾಲೆಯನ್ನು ರೂಕ್ಷಾಗ ಶಿಕ್ಷಣ ವಿಚಕ್ಷಣ ಶಕ್ತಿಯೂಥಂ ಹೆಚ್ಚಾಗಿ ದುಃಖವನ್ನು ಉಂಟು ಮಾಡುವಂತಹ ನಾನಾ ಸಮಸ್ಯೆಗಳನ್ನು ಕ್ರೂರವಾದ ಪಾಪಗಳನ್ನು ದೂರ ಮಾಡುವಂತಹ ಮಹಾಸಾಮರ್ಥ್ಯ ಇರುವ ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದ ವಿಶ್ವನಾಥ ನಿನಗೆ ನಮಸ್ಕಾರ ಅಂತ ಅಲ್ಲಿಗೆ ಅವರ ವಿವಕ್ಷೆ. ಕಾಶಿ ವಿಶ್ವನಾಥನೇ ಒಂದು ರೂಪದಿಂದ ಅಲ್ಲಿ ಬಂದಿದ್ದಾನೆ ಅಂತ ವಾದಿರಾಜ ಸ್ವಾಮಿಗಳು ವಿಶೇಷವಾಗಿ ಕೊಂಡಾಡ್ತಾರೆ. ಮನೋಭಿಮಾನಿಗಳು ವಾದಿರಾಜರು ಕರೆದಾಗ ಬಂದೂ ಬರ್ತಾರೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನಯ ಪ್ರೇರಣೆ ಇಲ್ಲದೆ ಧನುಜ ಮದ ಗಜ ವೈರಿ ದಂಡ ಪ್ರಣಮವ ಮಾಳ್ಪೆ ಮಣಿಸೋಯಿ ಶಿರವ ಸಜ್ಜನರ ಚರಣದಲ್ಲಿ ಕೈಲಾಸವಾಸ ಗೌರೀಶ
ಈಶ. ರುದ್ರದೇವರು ಸ್ವಲ್ಪ ಕ್ಷಿಪ್ರ ಪ್ರಸಾದವೂ ಹೌದು, ಮಹಾಸ್ವಾಮಿಗಳ ಪೂರ್ವಾಶ್ರಮದ ಮನೆಯವರು, ನಮ್ಮ ತಾತ ಅವರೆಲ್ಲ ತುಂಬ ಹೆಬ್ಬಣಿಯ ರುದ್ರದೇವರನ್ನು ತುಂಬ ಒಲಿಸಿಕೊಂಡವರು. ಒಲಿಸಿಕೊಂಡವರು ಅನ್ನೋದಕ್ಕಿಂತ ಅವರು ಒಲಿದು ಬಂದದ್ದು, ಅವರು ಒಲಿಬೇಕು, ನಾವೇನು ಒಲಿಸ್ಕೊಳ್ಳೋದು. ಏನೇ ಆದರೂ ಹೆಬ್ಬಣಿ ಒಂದು ರೀತಿ ಮಾತಾಡೋ ರುದ್ರದೇವರು ಅಂತ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಒಂದೆರಡು ಘಟನೆ ಅಂತೂ ಅವರು ಹೇಳಿದ್ದು ಉಂಟು ಅಂತ ಹೇಳ್ತಾರೆ. ಈಗ ಅವರು ಇರಬೇಕು, ಇನ್ನೂ ಇದ್ದಾರೆ. ಗಿರಿಜಾ ಅಂತ ಒಬ್ಬರು ನಮ್ಮ ಮನೆಯಲ್ಲಿ ಅದನ್ನು ಹೇಳ್ತಾ ಇದ್ದರು. ಈ ಕಾಲು ಕುತ್ತಿಗೆ ಮೇಲಿತ್ತಂತ ಅವರು ಹುಟ್ಟಿದಾಗ. ಇವತ್ತಿನಷ್ಟೆಲ್ಲ ಸರ್ಜರಿ ಗಿರ್ಜರಿ ಅದೆಲ್ಲ ಇರಲಿಲ್ಲ ಮೆಡಿಕಲ್ ಫೀಲ್ಡ್. ಈಗ ಅವ್ರಿಗೆ 80 ವರ್ಷದ ಮೇಲೆ ಇದೆ. ಸರಿ, ಸಹಜವಾಗಿ ಮತ್ತೆ ಬಡತನವೂ ಇತ್ತು. ಯಥಾಪ್ರಕಾರ ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ನೀವೇ ಅನುಗ್ರಹ ಮಾಡಬೇಕು, ಕಾಲು ಇಲ್ಲಿದ್ದರೆ ಆ ಮಗು ಹೆಣ್ಣು ಮಗು ಅದರ ಗತಿ ಏನು ಇದೆಲ್ಲ ಪ್ರಾರ್ಥನೆಯನ್ನು ಮಾಡಿ ಕೆಲವು ದಿನ ಏನೋ ಆದ ಮೇಲೆ ಒಂದಿನ ಮಧ್ಯರಾತ್ರಿಯಲ್ಲಿ ದಂಪತಿಗಳು, ಹೊಳಿತಾ ಇರುವ ದಂಪತಿಗಳು ಬಂದಿದ್ದಾರೆ. ಆ ಮಗುವನ್ನು ಎತ್ತಿಕೊಂಡು ಆ ಕಾಲನ್ನು ಹೀಗೆ ತೆಗೆದು ಸರಿ ಮಾಡಿ ಸವರಿ ಹೋಗಿದ್ದಾರೆ. ಅದನ್ನು ಯಾರೋ ಒಬ್ಬರು ನೋಡಿದೆನೋ, ಈ ದೇವರನ್ನು ನೋಡಿದ್ರೆ ತುಂಬ ದಿನ ಇರಲ್ಲ, ಅದಕ್ಕೆ ದೇವರು ನಮ್ಮ ಕಣ್ಣಿಗೆ ಬೀಳಲ್ಲ, ಇರಲಿ ಇವರು ಇನ್ನೂ ಅಂತ ಅವ್ರು ನೋಡಿದ್ರಂತ. ಬೆಳಗ್ಗೆ ಎದ್ದು ನೋಡ್ತಾರೆ ಆ ತೊಟ್ಟಿಲಲ್ಲಿ ಮಗು ಕಾಲು ಸರಿ ಇದೆ. ಇದೇನಿದು, ಏನು ಹೀಗಾಯಿತು, ಏನಿದು, ಯಾರು ಮಾಡಿದ್ರು, ಏನು? ಪಾಪ ಆಕೆ ಹೇಳಿದ್ರಂತ, ಯಾರೋ ಬಂದಿದ್ರು, ಅವ್ರು ನೋಡಿದ್ರೆ ತುಂಬ ಕಳೆಯಿಂದ ಇದ್ದರು ದಂಪತಿಗಳು, ಮುತ್ತೈದೆ ಬ್ರಾಹ್ಮಣ, ನಾ ಕೇಳೋಣ ಅನ್ನೋದಲ್ಲಿ ಹೋಗಿಬಿಟ್ರು, ಮಗುನ ಎತ್ಕೊಂಡು ಸರಿ ಮಾಡಿದ್ರು. ಇವತ್ತಿಗೂ ಅವರು ಸರಿಯಾಗಿ ಓಡಾಡಿಕೊಂಡಿದ್ರು. ಗಿರಿಜಾ ಅಂತ ಆ ಹೆಸರನ್ನೇ ಇಟ್ಟರು. ಇನ್ನೊಂದು ನಾವು ಕೇಳ್ತೇವೆ, ನಮ್ಮ ತಾತ ಚಂದ್ರಹಾಸಾಚಾರ್ಯರು ಏನೋ ಅವ್ರಿಗೆ ಹೊಟ್ಟೆ ನೋವು ಏನೋ ಬರ್ತಾ ಇತ್ತು ಅಂತ, ಅದಕ್ಕೆ ಹೆಸರು ಬೇಳೆಯನ್ನು ತಿಂದು ಸೇವೆ ಮಾಡಿದ್ರು. ಹೆಸರು ಬೇಳೆ ನೆನೆ ಹಾಕೊಂಡು 48 ದಿವಸ ಏನೋ ಸೇವೆಯನ್ನು ಮಾಡಿದ ಮೇಲೆ ಸ್ವಪ್ನ ಇದಾಯಿತು, ನೀನು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೆ ಅಂತ ಅದೊಂದು ಸೂಚನೆ ಆಗಿ ಸರಿ ಹೋಯ್ತು. ಇನ್ನು ಅವರ ಕಾಲದಲ್ಲೇ ಇನ್ಯಾರೋ ಒಬ್ಬರು ಸೇವೆ ಮಾಡಿದ್ದರು. ಅವ್ರಿಗೇನು ಸ್ವಪ್ನ ಆಗಿದೆ, ಅವರಂದ್ರಂತೆ ಆ ಚಂದ್ರಹಾಸಂಗೆ ಮಾತ್ರ ಕೊಟ್ಟುಬಿಟ್ಟು ನನಗೇನು ಕೊಡಲೇ ಇಲ್ಲ, ನೀನು ಸರಿನೇ ಇಲ್ಲ ಅಂತ. ನೀನು ಊಟಕ್ಕೂ ಅದೇ ಪಂಚೆ, ಸ್ನಾನಕ್ಕೂ ಅದೇ ಪಂಚೆ, ಬೆಳಗ್ಗೆ ಊಟಾಗಿಂದ ರಾತ್ರಿವರೆಗೂ ಒಂದೇ ಪಂಚೆ ಉಟ್ಕೊಂಡು ಕೊಡ್ತೀನಿ ಬಾ ಎರಡು ಕಪಾಳಕ್ಕೆ ಅಂತ ಅವನು ಶುದ್ಧವಾಗಿ ಮಾಡಿದ. ಆ ಮನುಷ್ಯ ಪಾಪ 16 ಜನದ ಮುಂದೆ ಬಂದು ಹೇಳಿದ್ರಂತೆ, ಚಂದ್ರಹಾಸ ಯೋಗ್ಯ ಅಂತ ರುದ್ರದೇವರು ಹೇಳಿದ್ರು, ರುದ್ರದೇವರು ಹೇಳಿದ್ರು. ಹೀಗೆ ಘಟನೆಗಳು ನಮ್ಮ ಮನೆಗಳಲ್ಲಿ ತುಂಬ ಸತ್ಯ ಅದು. ಹೆಬ್ಬಣಿ ಚಂದ್ರಿ ಅಂತ ಧಾವಳಿ ಧಾವಳಿ ಚಂದ್ರಿ ಅಲ್ಲ ಪಾಪ, ಹೆಸರು ಹೇಳಿದ್ರೆ ಅವ್ರು ಬಳಗದವ್ರು ಯಾರನ್ನ ಇದ್ರೆ ನೋವಾಗಬಾರದು, ಅವರೇ ಹೇಳಿದ್ದಾರೆ ಚಂದ್ರಿ ಅಂತ. ಅಂದರೆ ಮುಖ್ಯ ಇಲ್ಲಿ ತಥ್ಯಾಂಶ ಗಮನಿಸಬೇಕಾದ್ದು, ಅವರು ಯೋಗ್ಯರು ಇವರು ಅಯೋಗ್ಯರು ಅಂತಲ್ಲ, ನಾವು ಮಾಡಿದ ಸೇವೆಯನ್ನು ಮಹರುದ್ರದೇವರು ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಅಕ್ನಾಲೆಜ್ಮೆಂಟ್ ಇದೆಯಲ್ಲ. ಇವತ್ತು ನಾವು ದೇವರಲ್ಲಿ ನಂಬಿಕೆಯನ್ನು ಇಡಬಹುದು ಅನ್ನೋದು ಅಲ್ಲಿ ತಾತ್ಪರ್ಯ. ಇವತ್ತು ದೇವರು ನಂಬಿದಾಗ ಅನುಗ್ರಹವನ್ನು ಮಾಡ್ತಾರೆ. ತುಂಬ ಸಿದ್ಧಕ್ಷೇತ್ರ ಮುಳುಬಾಗಲು ಅದೆಲ್ಲ ಸ್ವಯಂ ಮುಳುಬಾಗಲು ಸೋಮೇಶ್ವರ ತುಂಬ ತುಂಬ ಸತ್ಯ. ಒಬ್ಬರ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗಿದ್ರಂತೆ, ಶ್ರಾದ್ದದ ಊಟ ಕಾಳೂರು, ಈಗೇನು ನಮ್ಮ ವ್ಯಾಸರಾಜ ಮಠದಲ್ಲಿ ರಘೋತ್ಮಾಚಾರ್ಯ ಅಂತ ಪೂಜೆ ಮಾಡ್ತಾರಲ್ಲ, ಅವರ ತಾತನ ಕಾಲದಲ್ಲಿ ಮನೆಯಲ್ಲಿ ಶ್ರಾದ್ದ ಯಾರೋ ಬಂದಿದ್ದಾರೆ ಬ್ರಾಹ್ಮಣರು, ತುಂಬ ಹಸಿವಾಗಿದೆ, ಬ್ರಾಹ್ಮಣರು ಬಂದೇ ರೀ ಕೂಡ್ರಿ ಅಂಥೇಳಿ, ಶ್ರಾದ್ದ ಇದೆ ಆಯಿತು ಕೂಡ್ರಿ, ಊಟಕ್ಕೆ ಹಾಕಿ ಕಳಿಸಿ. ಯಾರು ಅಲ್ಲಿ ಇವನಿಗೆ ಸ್ವಪ್ನ ಅಂತ ಮಧ್ಯಾಹ್ನ ಮಲಗಿದ್ದಾಗ ಪೂಜಾರಿಗೆ, ಇವತ್ತು ಏಕಾಂತ ಸೇವಾ ಮಾಡಬೇಡ, ಸಂಜೆ ಗುಡಿಗೆ ಬರಲೇಬೇಡ. ಯಾಕೆ ಸ್ವಾಮಿ ಏಕಾಂತ ಸೇವೆ ಯಾಕೆ ಬೇಡ, ಇವತ್ತು ನಾ ಶ್ರಾದ್ದದ ಊಟ ಮಾಡಿ ಏನೇ ಬೇಡ ಅಂತ. ಸರಿ, ಅವನು ಏನೋ ಸ್ವಪ್ನವೋ ನಿಜವೋ, ಮಾರನೇ ದಿನ ಬಂದ, ಹೇಗೆ ಬರಬೇಡ ಅಂದ್ಯಾರು, ಬಾ ಅಂದರೆ ಕಷ್ಟ, ದೇವಸ್ಥಾನಕ್ಕೆ ಬರಬೇಡ ಅಂದರೆ ಅನಾಯಾಸ ರಜೆ ಸಿಕ್ತು. ಮಾರನೇ ದಿನವೋ ಅವತ್ತು ರಾತ್ರಿ ಏನೋ ನೋಡಿದ್ರೆ ಇವ್ರ ಮನೇಲಿ ಕೊಟ್ಟ ತಂಬಿಗೆ ಪಂಚೆ ಎಲ್ಲ ಅಲ್ಲಿತ್ತಂತ ರುದ್ರದೇವರ ಲಿಂಗದ ಮುಂದೆ. ಅವ್ರ ಮನೆಯಲ್ಲಿ ರುದ್ರದೇವರು ಉಂಡು ಹೋಗಿದ್ರು ಅಂತ ಅಂದರೆ ಅಷ್ಟು ಸತ್ಯ ಅಲ್ಲಿಯ ರುದ್ರದೇವರ ಸನ್ನಿಧಾನ ತುಂಬ ಇದೆ. ಮುಳುಬಾಗಲಲ್ಲಾಗಲಿ ನಮ್ಮ ಹೆಬ್ಬಣಿಯಲ್ಲಾಗಲಿ ತುಂಬ ತುಂಬ ಪವಿತ್ರವಾದಂತಹ ಸನ್ನಿಧಾನ ಮಹಾರುದ್ರದೇವರದು. ಇವತ್ತು ನಮ್ಮ ಮನೆಗೆ ಬಂದಾಗ ತಂದೆ ಹೇಳ್ತಿರ್ತಾರೆ, ಮದುವೆ ಆಗಿಲ್ಲ ಅಥವಾ ಇನ್ನೇನಾದರೂ ಆಗಿಲ್ಲ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿರಿ. ಆದದ್ದು ತುಂಬ ಉಂಟು, ಏನಿಲ್ಲ, ಒಂದು ಸೀರೆ ಧೋತ್ರ ಕೊಟ್ಟು
ಅಮ್ಮ ಪಾರ್ವತಿ ನೀನೇ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿ ಬಂದರೆ ತುಂಬ ಜನಕ್ಕೆ ಆಗೋದುಂಟು. ಬುಂಗನೂರಿಗೆ ಹೋಗುವ ಸ್ವಾಮಿಗಳೆಲ್ಲ ಮನೆ ಅದು ಹೆಬ್ಬಣಿ, ಅದೇ ಇನಿಷಿಯಲ್ ಮಹಾರುದ್ರದೇವರ ಅನುಗ್ರಹ. ಪ್ರಕೃತದಲ್ಲಿ ವಾದಿರಾಜ ಸ್ವಾಮಿಗಳು ಅಲ್ಲಿ ಕಾಶಿಯಿಂದ ಬಂದಂತಹ ರುದ್ರದೇವರನ್ನು ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿ ಇಂದ್ರಾದಿದೇವಗಣ ವಂದಿತ ಪಾದ ಪದ್ಮಂ ಚಂದ್ರಾರ್ಧ ಚೂಡಮ ಚೂಡಮರವಿಂದ ದಲಾಯತಾಕ್ಷಂ ಕಂದರ್ಪ ವೈರಿಣ ಮನಿಂಜ ಮಂದಬೋಧಂ ತಂ ದೇವದೇವಂ ಇಮಮಾಶ್ರಮ ವಿಶ್ವನಾಥಂ. ಯಾವ ಶ್ಲೋಕದಲ್ಲೂ ವಿಶ್ವನಾಥ ಅನ್ನೋದು ಬಿಟ್ಟೇ ಇಲ್ಲ. ಕಾಶಿ ವಿಶ್ವನಾಥನೇ ಬ್ರ್ಯಾಂಚ್ ಇದು ಅಂತಾರೆ ವಾದಿರಾಜ. ಅಷ್ಟು ಏಲೂರಿನಲ್ಲಿ ಹೋದಾಗ ನೋಡಿಕೊಂಡು ಬರಬೇಕು. ಕಾಶಿಗೆ ಹೋಗಿ ಬರೋದು ಕಷ್ಟ. ಕುಂದ ಅನ್ನುವ ಪದವನ್ನು ಬಳಸಿ ಒಂದು ಶ್ಲೋಕದಲ್ಲಿ ಆ ರಾಜನ ಕಥೆಯನ್ನು ಸೂಚನೆ ಮಾಡ್ಯಾರೆ. ಛಂದಶ್ಚಯಸ್ತುತ ಚರಿತ್ರ ಪುರತ್ರ ಪುರತ್ರ ಯಾರೇ ಕುಂದ ಪ್ರಸೂನ ಕೃತ ಸೇವನ ತೃಪ್ತ ಚಿತ್ತ ತ್ವಾಂ ದೀನ ಬಂಧು ಮರುಣೇಂದು ಲಸತ್ಕಪರ್ದಂ ವಂದೇರಿ ಮರ್ದನ ಸುರುದ್ಧನ ವಿಶ್ವನಾಥ. ಛಂದಶ್ಚ, ಛಂದಸ್ಸು ಅಂದರೆ ರುದ್ರ ಸೂಕ್ತ ಮೊದಲಾದ ಸೂಕ್ತಗಳಿಂದ ನೀನು ಪ್ರತಿಪಾದ್ಯ, ನಮಕ ಚಮಕ ಮೊದಲಾದ ವೇದಗಳ ಸಮೂಹದಿಂದ ಹೊಗಳಿಸಲ್ಪಡುವ ಮಹಿಮೆ ಉಳ್ಳ ಹೇ ರುದ್ರ. ಅಷ್ಟೇ ಅಲ್ಲ, ನೀನು ಪುರತ್ರ ಯಾರೇ ತ್ರಿಪುರಾಂತಕ ತ್ರಿಪುರಾಸುರರನ್ನು ಕೊಂದವನು ಕುಂದ ಪ್ರಸೂನ. ಇಲ್ಲಿ ಕುಂದ ಅನ್ನೋದರಿಂದ ಕುಂದ ಅನ್ನುವ ಹೂ, ಕುಂದ ಮ ಜಾಜಿ ಇವೆಲ್ಲ ಇದೆ. ಕುಂದ ಅನ್ನೋದು ರಾಜನ ಕಥೆಯೂ ಹೌದು. ಕುಂದ ವಂಶದಲ್ಲಿ ಬಂದ ರಾಜನಿಗೆ ಒಲಿದು ಬಂದವನು ಅಂತ ಎಲ್ಲ ಹೂಗಳಿಂದ ಮಾಡಲ್ಪಟ್ಟ ವಿಶೇಷ ಪೂಜೆಯಿಂದ ಸಂತೋಷಗೊಂಡ ಮನಸ್ಸು ಉಳ್ಳ ನೀನು ಹರಿಮರ್ದನ ಶತ್ರು ಸಂಹಾರಕ. ಸುಹೃದ್ಧನ ಒಳ್ಳೆಯ ಧನವನ್ನು ಕೊಡು. ಏನು ಧನ? ಭಕ್ತರಿಗೆ ನಿಧಿಯಂತೆ ನೀನೇ ಇದೆ, ನೀನೇ ಧನ. ಹೇ ವಿಶ್ವನಾಥ, ದೀನಬಂಧು ಅನಾಥರಿಗೆ ಬಂದು ಅರುಣೇಂದು ಲಸತ್ ಕಪರ್ಧಂ ನಸುಗೆಂಪು, ಅರುಣೇಂದು ನಸುಗೆಂಪು ಬಣ್ಣದ ಚಂದ್ರಕಲೆಯಿಂದ ಶೋಭಿತನಾದ ಜಟೆಯುಳ್ಳ ತ್ವಾಂ ವಂದೇ, ನಿನ್ನನ್ನು ನಾನು ನಮಸ್ಕರಿಸ್ತೇನೆ ಅಂತ ವಂದನೆ ಮಾಡಿ ನಂದಿಕೇಶ್ವರನನ್ನು ವರ್ಣೆ. ಪಾಪ ಬಗ್ಗನ್ನಲ್ಲ, ಬಗ್ಗಿದ ಮೇಲೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲ. ಸುಚಾರು ಕರ್ಣ ಲಾಂಗೂಲ, ಇದು ಬಗ್ಗೋ ಮುಂಚೆ ಹೇಳಿದ್ದವರು. ಸುಚಾರು ಕರ್ಣ ಲಾಂಗೂಲ ಶೃಂಗಾ ಯುಧರ ದೃಂಗ್ಮುಖಂ ಕಕುದ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ. ಶಂಕರನ ವಾಹನನಾದಂತಹ ವೃಷಭ, ನಿನಗೂ ನಮಸ್ಕಾರ. ನೀನು ಎಷ್ಟು ಪುಣ್ಯವಂತ. ನಿನ್ನ ಬಾಲ, ಕಿವಿ, ಕಣ್ಣು, ಮೂಗು, ಬಾಯಿ, ಅಂಗೋಪಾಂಗಗಳು ಸುಂದರವಾಗಿದೆ. ಎತ್ತರವಾದ ಡುಬ್ಬ ಬೇರೆ ನಿಂಗಿದೆ ಅಂತ ಅಂತಹ ನಿನಗೆ ನಮಸ್ಕಾರ ಮಾಡ್ತೇನೆ ಅಂದಾಗ ಬಗ್ಗಿದ ಅಂತ ಇದು ಅಲ್ಲಿಯ ಕಥೆ. ಅದಾದ ಮೇಲೆ ಮುಂದೆ ಬಂದರೆ ಮಧ್ಯವಾಟ ಮಠ ಅಂತ. ಮಧ್ವಾಚಾರ್ಯರು ಮೂರು ಕಡೆ ಪೂಜೆ ಮಾಡೋರು ಅಂತ, ಉಡುಪಿ, ಸುಬ್ರಹ್ಮಣ್ಯ, ಮಧ್ಯದಲ್ಲಿ ಮಧ್ಯವಾಟ ಮಠ, ಮೂರು ಪೂಜೆಯನ್ನು ಮಾಡೋರು ಅಂತ ಹೀಗೊಂದು ವಿಶ್ವಾಸ ಇದೆ. ಮಧ್ಯವಾಟ ಮಠದಲ್ಲಿ ವ್ಯಾಸಮುಷ್ಟಿಗಳು ಇದ್ದಾವೆ. ಯಾದವಾರ್ಯರು ತಮ್ಮ ಕರಾವಲಂಬನ ಸ್ತೋತ್ರದಲ್ಲಿ ಶ್ರೀಮಧ್ವ ಮಧ್ಯಮಠ ಸಂಸ್ಥಿತ ದಿವ್ಯಮೂರ್ತೆ ಅಂಥೇಳಿ ಅದೊಂದು ಅವರು ಅದನ್ನು ಹೇಳಿದ್ದಾರೆ. ವಾದಿರಾಜಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ, ಯಾದವಾರ್ಯರು ಅದನ್ನು ಹಿಡಿದಿದ್ದಾರೆ ಅಂತಷ್ಟೆ. ಭವಕರ್ಮ ಭವಾರ್ಥಿಜ್ಞ ಸಸತಾ ಸೇವ್ಯತಾಂ ಮಠ ಕೃಷ್ಣದ್ವೈಪಾಯನ ಘನೋ ಯತ್ರಾಗಾದ್ವಾಯುವರ್ತ್ಮನ. ಕೃಷ್ಣದ್ವೈಪಾಯನ ಘನ ಶ್ರೀ ವೇದವ್ಯಾಸ ದೇವರೆಂಬ ಮೇಘ ಎಲ್ಲಿ ಯಾವ ಮಧ್ಯವಾಟ ಮಠದಲ್ಲಿ ಬಂತಂತೆ. ಸ ಸತಾ ಸೇವ್ಯತಾಂ ಮಠ ಕೃಷ್ಣದ್ವೈಪಾಯ ಭವಕರ್ಮ ಭವಾರ್ಥಿಜ್ಞ. ಸಂಸಾರದ ಅಂದರೆ ಮೋಡ ಬಂತು ಅಂದರೆ ಬಿಸಿಲು ಕಮ್ಮಿ ಆಗತ್ತೆ. ತುಂಬ ಬಿಸಿಲಿದ್ದವ್ರಿಗೆ ಅದು ಬಹಳ ಬಿಸಿಲಿದ್ದಾಗ ಮೋಡ ಬಂದರೆ ಎಷ್ಟು ಆನಂದ ಆಗತ್ತೋ ನಡೆದು ಹೋಗ್ತಾ ಇದ್ರೆ. ಅದರಲ್ಲೂ ಈ ಪಾದಯಾತ್ರೆ ಹೋಗ್ತಾ ಇದ್ದಾಗ ಆ ಮೋಡಕ್ಕೆ ಎಷ್ಟು ಬೆಲೆಯೋ. ಗುರುಗಳು ತಿರುಪತಿಗೆ ಹೋಗ್ತಿರ್ತಾರೆ, ನಾವು ಪಾದಯಾತ್ರೆ ಹೋದವರಿಗೆ ನಮಸ್ಕಾರವನ್ನು ಮಾಡೋದು. ಅವು ರೀಸೆಂಟಾಗಿ ಒಂದು 5-6 ಕಿಲೋಮೀಟ್ರ್ ಹೋಗಿದ್ದೆ ಪಾದಯಾತ್ರೆ. ನಾಗರಾಜರಾವ್ ಬಿಡಲಿಲ್ಲ, ಅವರು ಚಿಕ್ಕಮಗಳೂರಿಂದ ಹಿರೇಮಗಳೂರು ಕಣ್ಣನ ಮನೆಗೆ ಹೋಗಲೇ ಹೋಗೋಣ, ಅಲ್ಲೊಂದು ರಾಮದೇವರ ದೇವಸ್ಥಾನ ಇದೆ, ಕರ್ಕೊಂಡು ಹೋಗಿದ್ದರು.
ಚೆನ್ನಾಗಿದೆ ರಾಮದೇವರು, ಸಾವಿರಾರು ವರ್ಷದ ಹಿಂದಿನ ರಾಮದೇವರು. ಇನ್ನು ಆ ಹಿರೇಮಗಳೂರು ಕಣ್ಣನ್ನಂತೂ ಅಯ್ಯೋ ಕೂತಾಗ ನಿಂತಾಗ ಸ್ತೋತ್ರ ಮಾಡ್ತಾ ಇರ್ತಾರೆ ಅವ್ರು, ಏನದು ಒಳ್ಳೆ ಕವಿ. ಹಾಗಾಗಿ ಅಲ್ಲಿಗೆ ಹೋದಾಗ ಸ್ವಲ್ಪ ಬಿಸಿಲಿತ್ತು, ಲೇಟಾಗಿ ಹೊರಟ್ವಿ. ಆಗಾಗ ಮೋಡ ಬಂದಾಗ ಅನ್ನಿಸ್ತು ವಾದಿರಾಜರು ಈಗ ಅಂದದ್ದು ನೆನಪಾಯಿತು. ಹಾಗಾಗಿ ಭವತಾಪಘರ್ಮ, ಸಂಸಾರದಲ್ಲಿ ನಾನಾ ಸಮಸ್ಯೆಗಳು. ಸಂಸಾರ ಅಂದರೆ ಅದು ಸಮಸ್ಯೆಯ ಕೂಪವೇ ಅದು. ಅಂತಾರೆ, ಆಡ್ತಾರೆ, ಯಾರೋ ಅನ್ನೋರಿಲ್ಲ ಆಡೋರಿಲ್ಲ ಅಂತ ಏನಿದ್ರು ಏನೇನೋ ನಮಗೇ ಆದ ಸಮಸ್ಯೆಗಳಿರತ್ತೆ. ಸಂಸಾರ ಸಾರ ಸಿಂಧು ಅಂತಾನೆ, ಅಸಾರ ಸಿಂಧು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೇ ಸದಾ ದುಸ್ತರೇ. ಭವಕರ್ಮ ಭವಾರ್ಥಿಜ್ಞ, ಸಂಸಾರದ ಬಿಸಿಲಿನಿಂದ ನೊಂದವರಿಗೆ ತಂಪನ್ನು ಕೊಡುವ ಹೇ ಭಗವಂತ, ಸಸತ ಸೇವ್ಯತಾಂ ಮಠಃ. ಕೃಷ್ಣದ್ವೈಪಾಯನ ಘನಃ, ಕೃಷ್ಣದ್ವೈಪಾಯನರೆಂಬ ಮೇಘ ಯತ್ನಾಗಾತ್ ವಾಯುವರ್ತ್ಮನ. ಅವರು ವಾಯುವರ್ತ್ಮನ. ಮೇಘ ಇಲ್ಲಿ ಬೆಂಗಳೂರಲ್ಲಿದೆ, ಅಲ್ಲಿಗೆ ಹೋಗೋದು ಹೇಗೆ? ಜೋರಾಗಿ ಗಾಳಿ ಬೀಸಿದ್ರೆ ಅಲ್ಲಿಗೆ ಹೋಗುತ್ತೆ. ಈ ಜೋರಾಗಿ ಗಾಳಿ ಬಂತಂತೆ. ಯಾವ ಗಾಳಿ? ಮಧ್ವಾಚಾರ್ಯರೆಂಬ ಗಾಳಿ ಬಂದಾಗ ವೇದವ್ಯಾಸ ದೇವರೆಂಬ ಮೋಡ ಬಂತು. ಆಚಾರ್ಯರು ಅಲ್ಲಿ ವ್ಯಾಸಮುಷ್ಟಿಗಳನ್ನು ಇಟ್ಟು ವಾಯುದೇವರ ಮೂಲಕ ಅಗಾತ್ ಹೋಯಿತೋ ಅಂತ ಸಂಸಾರವೆಂಬ ತಾಪದಿಂದ ಉಂಟಾಗಿರುವ ಕ್ಲೇಶವನ್ನು ನಾಶ ಮಾಡಲಿಕ್ಕೆ ಆ ಮಠದಲ್ಲಿ ವಿಶೇಷವಾಗಿ ಬಂದು ಸನ್ನಿಹಿತನಾಗಿದ್ದಾನೆ. ವೇದವ್ಯಾಸದೇವರ ಸನ್ನಿಧಾನ ಪಾತ್ರವಾದ ಮಠ ಅಂತ, ಅದರ ಸಂದರ್ಶನವನ್ನು ನೀವು ಮಾಡೇ ಮಾಡಿ. ಸಂಸಾರದ ಸಮಸ್ಯೆ ಹೋಗಬೇಕು ಅಂದರೆ ಅಲ್ಲಿ ಸಂದರ್ಶನ ಮಾಡಿ ಅನ್ನೋ ತಾಪ. ಅದು ನಾನಾ ತರಹದ ಸಮಸ್ಯೆಗಳಿರುತ್ತಲ್ಲ. ಆ ನಂತರದಲ್ಲಿ ಮಧ್ಯವಾಟ ಮಠದಲ್ಲಿ ಸ್ನೇಹಾರ್ಧ ಮದ್ದ ಹೃದಯ ಹೃದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಮಸಕ್ರಂತ ನತೀವ್ರ ಶಕ್ತಿಂ ಶ್ರೀಮಧ್ಯವಾಟಮಠ ಪೌರುಟ ಭಾಜನಸ್ತಂ ವ್ಯಾಸಪ್ರದೀಪಮಿಮ ಮಾದರತೋ ಭಜದ್ವಂ. ಮತ್ತೆ ಸ್ನೇಹಾರ್ಧ ಮಧ್ವ ಹೃದಯಾಖ್ಯ ದಶಾನುಶಕ್ತಂ. ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಬಂಗಾರದ ಪಾತ್ರೆಯಲ್ಲಿ ತುಪ್ಪ ಅಥವಾ ಎಣ್ಣೆ, ಅದರಲ್ಲಿ ತೊಯ್ದ ಬತ್ತಿ ಅಂತ. ಬತ್ತಿನೆಲ್ಲ ತೊಯಿಸಬೇಕು ಅಂದ್ರೆ ಬಂಗಾರದ ಪಾತ್ರೆ ಅಂತ. ಬಂಗಾರದ ಪಾತ್ರೆಯಲ್ಲಿ ತುಪ್ಪ ಅಥವಾ ಎಣ್ಣೆಯಿಂದ ತೊಯ್ದ ಬತ್ತಿಯ ತುದಿಯಲ್ಲಿ ಸ್ವಲ್ಪ ನಾವು ಶಾಖವನ್ನು ಕೊಟ್ಟರೆ ಅಂದರೆ ಅದು ಉರಿತಾ ಇರುವ ಮಂಗಲವಾದ ದೀಪ ಕತ್ತಲವನ್ನು ಪರಿಹರಿಸಿ ಹೀಗೆ ಆನಂದವನ್ನು ಕೊಡುತ್ತೋ. ಇದರ ಅಭಿಪ್ರಾಯ ಬಂಗಾರದ ನೀಲಾಂಜನ ಅಂತ ಆಗಿರಬಹುದು. ಬಂಗಾರದ ನೀಲಾಂಜನದಲ್ಲಿ ಬಂಗಾರದ ದೀಪವನ್ನು ಹಚ್ಚಿದಾಗ ಅದು ಹೇಗೆ, ಇದು ಇನ್ನೂ ಒಂದಿದೆ ಪ್ರಾಯ ಹೀಗೂ ಇರುತ್ತೆ. ಈ ತುಪ್ಪವನ್ನು ನಾವು ಮಡಿಕೆ ಅಥವಾ ಮಣ್ಣಿನ ಇದರಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಉರಿಯೋದು ಹಾರಿ ಹೋಗುತ್ತೆ, ತುಂಬ ಥಂಡಿ ಇದ್ದ ಸ್ಥಳದಲ್ಲಿ ಕರಗೋದಿಲ್ಲ. ಬಂಗಾರ ಆದರೆ ಸ್ವಯಂ ಮಟ್ಟು ಹೀಟ್ ಕಂಡಕ್ಟರ್, ಅದು ಬಿಸಿಯಾಗಿ ತನ್ನಲ್ಲಿರುವ ತುಪ್ಪವನ್ನು ಕರಗಿಸತ್ತೆ. ಒಂದು ಬಂಗಾರದ ದೀಪ ದೇವರಿಗೆ ಹಚ್ಚಿದ್ರೆ ಬಹಳ ಪುಣ್ಯ ಅಂತ, ತುಂಬ ತುಂಬ ಪುಣ್ಯ. ಸಾಮಾನ್ಯರಿಗೆಲ್ಲ ಹಚ್ಚಲಿಕ್ಕಾಗಲ್ಲ, ಬಂಗಾರದ ಥರದ್ದು ಹಚ್ಚಬೋದು. ಆದರೆ ಆದರೆ ದೇವರು ಏನಾದರೂ ಸಾಮರ್ಥ್ಯ ಕೊಟ್ಟರೆ ಒಂದೋ ಎರಡೋ ವರ್ಷ ಏನಾದರೂ ಹೆಂಡತಿಗೆ ಒಡವೆಯನ್ನು ಮಾಡಿಸೋದ್ರ ಬದಲು ಎರಡು ಬಂಗಾರದ ದೀಪವನ್ನು ದೇವರಿಗೆ ಮಾಡಿಸಿ ಹಚ್ಚಿದರೆ ಬಹಳ ಬಹಳ ಪುಣ್ಯ. ಪೀಠಾಧಿಪತಿಗಳು ಮಠದಲ್ಲಿ ಎಲ್ಲ ಮಾಡಿಸಿ ಮಾಡ್ತಾರೆ. ಬಂಗಾರವನ್ನು ಮಾಡಿಸೋದು ವೈಭವಕ್ಕಾಗಿ, ನನ್ನಲ್ಲಿ ಬಂಗಾರ ಇದೆ ಅಂತ ಅಲ್ಲಂತೆ, ದೇವರಿಗೆ ಅದು ತುಂಬ ಪ್ರೀತಿ ಅಂತ, ಸ್ವಾಮಿಗೆ ಅದು ಬಹಳ ಪ್ರೀತಿ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡೋದು ಶಾಸ್ತ್ರ. ಬಂಗಾರದ ಇನ್ನೂ ಹೇಳೋದು ಬಂಗಾರದ ಪ್ರತಿಮೆ ತುಂಬ ಶ್ರೇಷ್ಠ ಅಂತ. ಸಮಸ್ಯೆನೇ ಅದು, ಬಂಗಾರದ ಪ್ರತಿಮೆ ಹೊಡ್ಕೊಂಡು ಹೊರಟೋಗ್ತಾರೆ, ಅದು ಇನ್ನೂ ದೊಡ್ಡ ಸಮಸ್ಯೆ ಬಂಗಾರ. ಯಾಕೆಂದರೆ ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಮಾಡಿಸಿ ಅಂತ ಹೇಳ್ತಾರೆ. ಈ ಗರುಡ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳೋದು, ಒಂದು ವೇಳೆ ಪ್ರೇತತ್ವ ಬಂದಿತ್ತು ಅಂತಾದರೆ ಅದರ ನಿವೃತ್ತಿಗಾಗಿ ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಅದು ಶುದ್ಧವಾದ ಬಂಗಾರ, ಪುಟಕ್ಕಿಟ್ಟ ಚಿನ್ನ, ಅದು ಶುದ್ಧವಾದ ಸಂಪಾದನೆ ಅಂದರು. ಇದು ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣರ ಪ್ರತಿಮೆ ಸಪಿಂಡೀಕರಣಕ್ಕಾಗಿ ಬಳಸುವ ತಂತಿ ಬಂಗಾರದ್ದಾದರೆ ಸಾಕಾಗಿದೆ, ಅದು ಇಷ್ಟು ದಪ್ಪ ಇಷ್ಟು ಉದ್ದ ಇರಬೇಕು ಅಂತಿದೆ. ಪುರೋಹಿತರು ಹೋಗುತ್ತೆ, ಹೋದ್ರೆ ಹೋಯಿತು. ಒಮ್ಮೆ ಜೀವನದಲ್ಲಿ ತಂದೆಗೊಮ್ಮೆ ತಾಯಿಗೊಮ್ಮೆ ಅದು ಮಾಡಬೇಕು ಅಂತ ಶಾಸ್ತ್ರವಿಧ ವಿಹಿತವಾದದ್ದು. ಸರಿ, ಪ್ರಕೃತದಲ್ಲಿ ಹೇಳ್ತಾರೆ
ಏನಂದರೆ ಸ್ನೇಹಾರ್ಧ ಮದ್ದ ಹೃದಯಾಕ್ಯ ದಶಾನುಸಕ್ತಂ. ಏನಂದರೆ ಸ್ನೇಹ ಅದನ್ನು ಭಕ್ತಿ ಅಂತ ಕರೀತಾರೆ. ಭಗವಂತನಲ್ಲಿ ಮಾಡುವ ಸ್ನೇಹ ಇದೆಯಲ್ಲ ಅದು ಭಕ್ತಿ. ಆ ಭಕ್ತಿಯನ್ನೋ ರಸ ಅದೇ ತೈಲ ಅಂತ. ಮಧ್ವಾಚಾರ್ಯರಲ್ಲಿರುವ ಭಕ್ತಿ ಅನ್ನುವ ರಸ ಇದೆಯಲ್ಲ ಅದರಲ್ಲಿ ತೊಯಿಸಿದಾರಂತೆ. ಮಧ್ವಾಚಾರ್ಯರ ಭಕ್ತಿಯೇ ಒಂದು ರಸ, ಅದರಲ್ಲಿ ತೊಯ್ದ ಮಧ್ವಾಚಾರ್ಯರ ಮನಸ್ಸೇ ಬತ್ತಿ ಅಂತ. ಏನು ರಾಜರ ಚಿಂತನೆ! ತೈಲ ಯಾವುದು ಅಂದರೆ ಇದ್ಯಾವುದೂ ಅಲ್ಲ, ಮಧ್ವಾಚಾರ್ಯರ ಭಕ್ತಿ ರಸದಲ್ಲಿ ನೆಂದ ಬತ್ತಿ ಯಾವುದು ಅಂದರೆ ಮಧ್ವಾಚಾರ್ಯರ ಮನಸ್ಸು. ವಾಸ್ತವಿಕವಾಗಿ ಷೋಡಶಿಯಲ್ಲೋ ಚತುರ್ದಶಿಯಲ್ಲೋ ಮಾನಸಿಕ ಪೂಜೆ ಅಂತ ಹೇಳ್ತಾರೆ. ಮಾನಸಿಕ ಪೂಜೆಯಲ್ಲಿ ಆ ಮಾತನ್ನಾಡಿದ್ದಾರೆ. ಮತ್ತು ನಮ್ಮ ಸುಮಧ್ವ ವಿಜಯದಲ್ಲಿ ಆಚಾರ್ಯರು ಪೂಜೆಯನ್ನು ಮಾಡ್ತಾ ಇದ್ದದ್ದನ್ನು ಹೇಳ್ತಾರೆ. ತಮರುಣಮಣಿ ವರ್ಣಂ ದಿವ್ಯ ದೇಹಾಕ್ಯಗೇಹೆ ಸ್ನಪಿತ ಮತಿ ಪೃತು ಶ್ರದ್ಧಾ ನದಿ ಚಿತ್ತವಾರ್ಭಿ ನನು ಸ ಯಜತಿ ನಿತ್ಯಂ ಹೃತ್ಸರೋಜಾಸನಸ್ತಂ ನತು ಸಕೃದಿವ ಪುಷ್ಪೈ ಅಷ್ಟಭಿರ್ಭಾವ ಪುಷ್ಪೈ ಅಂತ. ಮಧ್ವಾಚಾರ್ಯರು ಜನ ನೋಡುವಂತೆ ಮಾತ್ರ ಪೀಠದಲ್ಲಿ ಪೂಜೆ ಮಾಡಿದ್ದಲ್ಲ, ತಮ್ಮ ಹೃದಯ ಪೀಠದಲ್ಲಿ ಸದಾದೇವರನ್ನು ಕಾಣೋದು ಅಲ್ಲ. ಅಲ್ಲಿ ಪೂಜೆ ಮಾಡಲಿಕ್ಕೆ ಎಲ್ಲ ದ್ರವ್ಯಗಳು ಬೇಕಲ್ಲ, ಎಲ್ಲ ಇತ್ತು ಅಂದರು. ಯಾವ್ಯಾವುದು? ತಮ್ ಅರುಣ ಮಣಿವರ್ಣಂ ದಿವ್ಯ ದೇಹಾಕ್ಯಗೇಹೆ, ದೇಹವೆಂಬ ಗೇಹ, ದೇಹವೆಂಬ ಮನೆ ಅಂತ. ವಾಸ್ತವಿಕವಾಗಿ ಇದೆಲ್ಲ ಶಾಸ್ತ್ರದಲ್ಲಿ ಬೇಕಾದಷ್ಟು ಹೇಳಿದೆ. ತುಂಬ ಇವತ್ತು ಆ ಕ್ರೆಡಿಟ್ ಇರೋದು ಬಸವಣ್ಣನವರಿಗೆ. ಅವರೊಂದು ಪದ್ಯ ಮಾಡ್ಯಾರ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಶವಯ್ಯ, ನಾನು ಬಡವ, ನಿನ್ನ ಪೂಜೆ ಮಾಡಲಿಕ್ಕಾಗಲ್ಲ, ದೇವಸ್ಥಾನ ಕಟ್ಟಿ ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಶವಯ್ಯ. ಖಂಡಿತ ಯೋಗ್ಯವಾದದ್ದು ಸರಿ, ಆದರೆ ಇದು ಶಾಸ್ತ್ರದಲ್ಲಿ ಆಗಿಂದ ಹೇಳಿಕೊಂಡು ಬಂದಿದೆ, ಅದು ತಾತ್ಪರ್ಯ. ಕೆಲವರಿಗೆ ಹೀಗೊಂದು ಅಭಿಪ್ರಾಯ ಇರುತ್ತೆ, ಅವರೆಷ್ಟು ಸಿಂಪ್ಲಿಫೈ ಮಾಡಿದ್ರು, ನೀವೇನು ಮಾಡೇ ಇಲ್ಲ, ನೀ ನೋಡೇ ಇಲ್ಲ, ನೀ ನೋಡದೇ ಇದ್ರೆ ಏನು ಸಾಯ್ಬೇಕು? ಸಾವಿರ ಸಲ ಹೇಳ್ತೀವಿ, ಶ್ರೀಪಾದರಾದರು ಮೈ ತುಂಬ ಬಂಗಾರ ಹಾಕೋಮರು, ಯತಿಗಳು ಬಂಗಾರ ಹಾಕೋಬಾರ್ದು, ಯಾಕೆ ಹಾಕ್ಕೊಂಡ್ರು? ಅವ್ರು ಹಾಕೋತಾ ಇದ್ದದ್ದು ತಮಗಲ್ಲ, ದೇವರು ಕೂತ ರಥ ಅನ್ನುವ ಅನುಸಂಧಾನದಿಂದ ಅವ್ರು ಹಾಕ್ಕೊಳ್ತಾ ಇದ್ದದ್ದು. ಆ ರಥಕ್ಕೆ ಅಲಂಕಾರ, ಅದನ್ನು ಯಾರೋ ದಡ್ಡರು ಹೇಳಿದ್ದಲ್ಲ, ಏನೋ ಗುರುಗಳು ಹಾಕ್ಕೊಂಡ್ರು ಒಬ್ಬ ಶಿಷ್ಯನಿಗೆ, ನಾನು ಇಷ್ಟು ದುಡ್ಡು ಕೊಡ್ತೇನೆ ನೀನು ಸದಾ ಹೊಗಳು ಅಂತ. ವಿದ್ವತ್ ಚಕ್ರವರ್ತಿಗಳಾದಂಥ ನ್ಯಾಯಾಮೃತ ಚಂದ್ರಿಕಾದಿಗಳು ಬರದಂತಹ ವ್ಯಾಸರಾಜರಂತಾರೆ, ನಮ್ಮ ಗುರುಗಳು ಅಂದರು ಏನು ತಿಳ್ಕೊಂಡಿದ್ರು, ಸಂಸ್ಕೃತದಲ್ಲೂ ಮಾಡಿದ್ರು ಕನ್ನಡದಲ್ಲೂ ಮಾಡಿದ್ರು, ಭುಂಜಾನಂ ಷಟ್ಟಿ ಶಾಖ ನಮ್ಮ ಗುರುಗಳು. ಮುತ್ತಿನ ಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ವಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದ ರಾಜರ. ಒಮ್ಮೆ ನಮ್ಮ ಶೇಷಗಿರಿ ಆಚಾರ ಅಂದರು, ಸ್ವಾಮಿ ಸನ್ಯಾಸಿಗಳು ಬಂಗಾರವನ್ನು ಹಾಕ್ಕೊಂಡ್ರೆ ಅವರನ್ನು ನೋಡಿದವರು ಸ್ನಾನ ಮಾಡಬೇಕು ಅಂತಿದೆ, ಮತ್ತು ಇವ್ರು ಯಾಕೆ? ಅಪ್ಪ ಅವರು ಸ್ಪೆಷಲ್ ಕ್ಯಾಡರರು, ಯಾಕೆಂದ್ರೆ ಲಕ್ಷ್ಮೀದೇವಿ ಅಳಿಯ ಅಂದರು, ಧ್ರುವರಾಜರು ದೇವರ ಅಳಿಯ, ಶಿಂಶಮಾರ ರೂಪಿ ಭಗವಂತ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ ಭ್ರಮಿ ಅಂತ. ಲಕ್ಷ್ಮೀದೇವಿ ಅಳಿಯ ಆದದ್ದರಿಂದ, ಧ್ರುವರಾಜರೇ ಇಲ್ಲಿ ಬಂದದ್ದರಿಂದ ಲಕ್ಷ್ಮೀದೇವಿ ಅಂದಿದ್ಲು. ಅಳಿ ಅಂದರೆ ನೀವು ಸನ್ಯಾಸಿಗಳಾದರೂ ಬಂಗಾರದಂಗೆ ಬಂಗಾರ ಹಾಕ್ಕೋಬೇಕು ಅಂತ. ಆಯಿತು ಅಂತ. ಆದ್ದರಿಂದ ಇದು ಸ್ಪೆಷಲ್, ಇಡೀ ಮಾಧ್ವ ಪ್ರಪಂಚದಲ್ಲೇ ಸ್ವಯಂ ಶ್ರೀಮದ್ ಆಚಾರ್ಯರಿಗೆ ಏನಿತ್ತು? ನಿರಂಗರಾಗಂ ಮುಖರಾಗ ವರ್ಜಿತಂ ವಿಭೂಷಣಂ ವಿಷ್ಟಪ ಭೂಷಣಾಯಿತಂ ಅಮಂ ಧೃತಾಷಾಢಮ ಅವೇಕ್ಷ ಮೇನಿರೆ ಸ್ವಭಾವ ಶೋಭಾ ಅನುಪಮೇತಿ ಜಂತಮಃ. ಏನೂ ಇಲ್ಲ, ಒಂದು ದಂಡ ಕಾಷಾಯ. ಶ್ರೀಪಾದರಾಜರ ಹಿಂದಿಲ್ಲ ಮುಂದಿಲ್ಲ, ಅಂದರೆ ಮುಂದಿನ ಸನ್ಯಾಸಿಗಳು ಅವರ ಶಿಷ್ಯ ಪ್ರಶಿಷ್ಯರು, ಅದು ಶ್ರೀಪಾದರಾಜರಿಗೆ ಮಾತ್ರ ಮೀಸಲು ಅಂಥೇಳಿ ಅದನ್ನು ನಾವು ಕೊಂಡಾಡ್ತೇವೆ. 60 ಬಗೆಯ ಪದಾರ್ಥಗಳು, ಅದು ದೇವರಿಗೆ ನಿವೇದಿತವಾಗಿ ದೇವರ ಪ್ರಸಾದ ಅಂತ ಅನುಸಂಧಾನ ಮಾಡಿದ ಪುಣ್ಯಾತ್ಮರು. ಹಾಗಾಗಿ
ಮದ್ವ ಈ ರೀತಿಯಾಗಿ ಆಚಾರ್ಯರನ್ನು ಏನು ಅದ್ಭುತವಾಗಿ ಚಿಂತನೆ ಮಾಡ್ತಾರೆ ಅಂದರೆ, ಸ್ನೇಹಾರ್ಧ ಮದ್ದ ಹೃದಯಾಖ್ಯ ದಶಾನುಸಕ್ತಂ ಮೋಹಾಖ್ಯ ಸಂತಂ ಅಸಕೃಂತ ನತಿ ಅಸಕೃಂತನ ತೀವ್ರ ಶಕ್ತಿಂ. ಮಧ್ವಾಚಾರ್ಯರ ಮನಸ್ಸೇ ಅದೊಂದು ಬತ್ತಿ. ಆ ಬತ್ತಿಯಲ್ಲಿ ಹತ್ತಿಕೊಂಡಿರುವ ಉರಿ ಯಾವುದು? ಉರಿಯುತ್ತಿರೋದು ಮೋಹಾಖ್ಯ ಸಂತಮಸ ಕೃಂತನ ತೀವ್ರ ಶಕ್ತಿಂ. ಮೋಹ ಅಜ್ಞಾನ ವಿಪರೀತ ಜ್ಞಾನ ಇವುಗಳೆಂಬ ವ್ಯಾಪ್ತವಾದ ಕತ್ತಲೆ ಅಂತದು. ಅದನ್ನು ಆಚಾರ್ಯರೇ ಹೇಳಿದ್ದು, ದೇವರ ಪಾದದಿಂದ ಇರುವ ಪಾದದಲ್ಲಿರುವ ಉಗುರು. ತೃತೀಯ ಸ್ಕಂದ ಭಾಗವತ ಸಂಚಿಂತಯದ್ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರು ಹಲಾಂಚನಾಢ್ಯಂ. ದೇವರ ಪಾದದಿಂದ ಉಗುರಿಂದ ಬೆಳಕು ಬರುತ್ತೆ, ಬೆಳಕು ಕತ್ತಲನ್ನು ಕಳೆಯುತ್ತೆ. ಯಾವ ಕತ್ತಲನ್ನು ಕಳೆಯುತ್ತೆ ಅಂದಾಗ, ಜ್ಞಾನಿಗಳ ಹೃದಯದಲ್ಲಿ ಇದ್ದ ಕತ್ತಲನ್ನು ಕಳೆಯುತ್ತೆ. ಅದನ್ನೇ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರಂದರು, ಹೃತ್ತಮಶ್ಯಮನೆ ಅರ್ಕಾಭಂ ಶ್ರೀಪತೇ ಪಾದ ಪಂಕಜಂ. ಹೃದಯದಲ್ಲಿ ಕತ್ತಲಿದೆಯಂತೆ. ಯಾವುದದು ಕತ್ತಲು? ಅಜ್ಞಾನ, ವಿಪರೀತ ಜ್ಞಾನ, ವಿಪರೀತವಾದ ಮೋಹ, ಇವುಗಳೇ ಕತ್ತಲಂತೆ. ನಮ್ಮ ದುರಂತ ಅಂದರೆ ಅದು ಕತ್ತಲು ಅನ್ನೋದು ಗೊತ್ತಿಲ್ಲ, ಆ ಕತ್ತಲಲ್ಲೂ ಅದನ್ನೇ ಹುಡುಕ್ತಾ ಇರ್ತೀವಿ. ಹಾಗಾಗಿ ಆ ಕತ್ತಲು ಏನಾದರೂ ಹೋಗಬೇಕು ಅಂದರೆ ಈ ಬೆಳಕು ಬೇಕಂತೆ. ಮಧ್ವಾಚಾರ್ಯರ ಮನಸ್ಸೆಂಬ ಬತ್ತಿ ಮಧ್ವಾಚಾರ್ಯರ ಭಕ್ತಿ ಎಂಬ ತುಪ್ಪದಲ್ಲಿ ನೆಂದು ಅದಕ್ಕೆ ಅದರಿಂದ ಬರುವ ಬೆಳಕು ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಕತ್ತಲನ್ನು ವ್ಯಾಪ್ತವಾದ ಕತ್ತಲ ಮೋಹಾಖ್ಯ ಸಂತಮಸ ಕೃಂತನ ತೀವ್ರ ಶಕ್ತಿಂ. ಅದ್ಭುತವಾದ ಸಾಮರ್ಥ್ಯವುಳ್ಳ ಶ್ರೀಮಧ್ವವಾಟ ಮಠ ಪೌರುಟ ಭಾಜನಸ್ತಂ ನಡ್ಡೆಂತಾಡಿ ಅಂತ ಆ ಕಾಲದಲ್ಲಿದ್ದದ್ದು. ಈಗ ಮಧ್ಯವಾಟ ಏನು ಈಗೇನಿದೆ ಹೆಸರು ಗೊತ್ತಿಲ್ಲ ನನಗೂ. ಮಧ್ಯವಾಟು ಮಠ ಅಂತ ಅದನ್ನು ಕೇಳಿದ್ದೀನಿ. ಅಲ್ಲಿ ಬಂಗಾರದ ಪಾತ್ರೆಯಲ್ಲಿ ವ್ಯಾಸಮುಷ್ಟಿಗಳು ಇದ್ದಾವಂತೆ. ಅಲ್ಲಿ ಇರುವ ವ್ಯಾಸಮುಷ್ಟಿ ಬಂಗಾರದ ಪಾತ್ರೆಯಲ್ಲಿದೆ. ಅದನ್ನು ವರ್ಣನೆ ಮಾಡ್ತಾ ಮಧ್ಯವಾಟ ಮಠ ಪೌರುಟ ಭಾಜನಸ್ತಂ, ಮಠದಲ್ಲಿರುವ ಬಂಗಾರದ ಸಂಪಟದಲ್ಲಿರುವ ಇಮಂ ವ್ಯಾಸ ಪ್ರದೀಪಂ, ಈ ವೇದವ್ಯಾಸ ದೇವರೆಂಬ ದೀಪವನ್ನು ಜನರೇ ಭಕ್ತಿಯಿಂದ ನೀವು ಭಜನೆ ಮಾಡಿ. ವೇದವ್ಯಾಸ ದೇವರನ್ನು ಪ್ರೀತಿಯಿಂದ ಭಜನೆ ಮಾಡಿದರೆ ನಿಮಗೆ ವಿಶೇಷವಾಗಿ ದೇವರ ಅನುಗ್ರಹ ಮಾಡ್ತಾರೆ. ಅಲ್ಲಿರುವ ವೇದವ್ಯಾಸ ದೇವರನ್ನು ನೋಡಲಿಕ್ಕೆ ಟಾರ್ಚ್ ಬೇಕಲ್ಲ ಅಂದರೆ ಮಧ್ವಾಚಾರ್ಯರನ್ನು ಮೊರೆ ಹೊಕ್ಕಾಗ ಆ ಮಧ್ವಾಚಾರ್ಯರು ನಿನಗೆ ದೇವರನ್ನು ತೋರಿಸಿಕೊಡ್ತಾರೆ ಅಂತ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾಗಿ ಭಕ್ತಿ ಅನ್ನುವ ರಸದಲ್ಲಿ ಮನಸ್ಸೆಂಬ ಬತ್ತಿಯನ್ನು ತೊಯಿಸಿ ಆ ದೀಪವನ್ನು ಹಚ್ಚಿದರೆ ದೇವರನ್ನು ಕಾಣಲಿಕ್ಕೆ ಅದು ಯೋಗ್ಯವಾದದ್ದು. ಈ ಬತ್ತಿ ಹೇಗಿತ್ತು ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ತಾತ್ಪರ್ಯ ಅಲ್ಲ. ಈ ಬತ್ತಿಯಿಂದ ನಾವು ಬೆಳಗಿದಾಗ ನಿಜವಾಗಲೂ ಆಗಬೇಕಾದದ್ದು ಇದು ಅನ್ನುವ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ತೀರ್ಥಗಳ ಬಗ್ಗೆ ಯಾತ್ರೆಯ ಬಗ್ಗೆ ನಾಳೆ ದಿವಸ ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಾಮಿ ನೀವು ದಿನ ಮಹಾಸ್ವಾಮಿಗಳು ಕೊಡೋ ಎದ್ದುಬಿಟ್ರೆ ಮತ್ತೆ ಬಿದ್ದೋಗುತ್ತೀವಿ.